நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபமாத்யமீஷம் வந்தே பவக்னம் அமராசுரசித்தவந்தியம் நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரயே தர்மக்ஷேத்ரே குருக்ஷேத்ரே சமவேதாய உத்ஸவஹ மாமகா பாண்டவாஸ்தைவ கிம குருவத சஞ்சய ஸ்ரீ குருப்யோ நம. அர்ஜுன கேளித விசேஷவாத சங்கத்திய பக்கே பிரகிருதி புருஷர பக்கே எல்ல தத்துவஜரு எல்ல மதானுயாயிகளு ஹேளலேபேகாத ಮುಟ್ಟಿರುವ ಸಂಗತಿ ಎರಡು ತತ್ವ, ಪ್ರಕೃತಿ ಮತ್ತು ಪುರುಷ ತತ್ವ. ಅದರ ಬಗ್ಗೆ ಬಹಳ ಆಸಕ್ತಿ ವಹಿಸಿ ಕೇಳಿದ ಅರ್ಜುನನಿಗೆ ಕೃಷ್ಣ ಕೇಳಿ ತಿಳ್ಕೊಂಡಿದ್ದರ ಫಲ ಹೇಳ್ತಾನೆ. ಮೊದಲೇ ಹೇಳಿದ್ದ ಆರಂಭದಲ್ಲಿ ಯಜ್ಞಾತ್ವ ಅಮೃತಮಶ್ನುತೆ ಅಂತ ತಿಳಿದಾಗ ಮುಕ್ತಿ ಸಿಗಲಿದೆ ಅಂತ, ಅದನ್ನು ಮತ್ತೆ ಮಧ್ಯದಲ್ಲಿ ಸಂತೋಷಪಡಿಸಲೋಸಕ ಅರ್ಜುನನಿಗೆ ಇದರ ಅರಿವು ಎಷ್ಟು ಕಷ್ಟ ಸಾಧ್ಯ, ಇಷ್ಟು ಕಷ್ಟದ ಅರಿವನ್ನು ಯಾಕೆ ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡಿದ್ದರ ಲಾಭ ಏನು ಅನ್ನುವುದಕ್ಕೋಸ್ಕರ ನಡುವೆಯೇ ರೋಗಿಯಾದವ ಚಿಕಿತ್ಸೆಗೆ ಬಂದಾಗ ಮದ್ದು ಪಡಿತಾನೆ ಅಂತ ಹೇಳಿ ಒಪ್ಪಿಕೊಂಡಾಗ ವೈದ್ಯನಿಗೂ ಅರ್ಧ ಸಮಾಧಾನ ಆಗುತ್ತೆ, ಇನ್ನು ತೊಂದರೆ ಇಲ್ಲ, ನಿನ್ನ ರೋಗ ವಾಸಿ ಆಗುತ್ತೆ ಅಂತಾನೆ. ಯಾಕೆ ಅಂದರೆ ಇನ್ನೂ ಮದ್ದು ತಗೊಂಡಿಲ್ಲ, ಮದ್ದು ತಗೊಳ್ಳುತ್ತಾನೆ ಎನ್ನುವುದು ಒಪ್ಪಿದ್ನಲ್ಲ. ಆ ಕಷ್ಟ ಸಾಧ್ಯವಾದ ಮದ್ದಿನ ಎಷ್ಟೋ ದಿನದ ಪಥ್ಯ, ಎಷ್ಟೋ ಬಗೆಯ ವ್ಯವಸ್ಥೆ, ಇದನ್ನು ಒಪ್ಪಿಕೊಂಡನಲ್ಲ, ಒಪ್ಪಿಕೊಂಡದ್ದಕ್ಕೆ ಅವನಿಗೆ ಖುಷಿ ಆಗುತ್ತೆ ಮಾಡುವುದು. ಮತ್ತೆ ಹಾಗೆ ಈ ವಿಷಯವನ್ನು ತಿಳ್ಕೊಳ್ಳುವುದೇ ಬಹಳ ಕಷ್ಟದಿಂದ ಅಪರೂಪವಾಗಿ, ಅದರಲ್ಲಿ ತುಂಬ ಗೊಂದಲಗಳು ಸಂಶಯಗಳು, ಅದನ್ನು ಪರಿಶುದ್ಧವಾಗಿ ಅರಿಯುವುದು ಅನ್ನುವುದಕ್ಕೇನೆ ಬಹಳ ಮಹತ್ತರವಾದ ಪಾತ್ರ ಇದೆ ಅಂತ ಕೃಷ್ಣ ಮಧ್ಯದಲ್ಲಿ, ಮಧ್ಯ ಅಂದರೆ ಪೂರ ಆಗಿದೆ ಸಂಗತಿ, ಇನ್ನೂ ಹೇಳಲಿಕ್ಕಿದೆ, ಅದು ನಡುವೆ ಅದರ ವೈಭವವನ್ನು ಮಹಿಮೆಯನ್ನು ಹೆಚ್ಚುತನವನ್ನು ಕೃಷ್ಣ ಹೇಳುತ್ತಾನೆ. ಏವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಸ್ಸಹ ಸರ್ವಥಾ ವರ್ತಮಾನೋಪಿ ನಸ ಭೂಯೋಪಿ ಜಾಯತೆ. ಈ ಪ್ರಕೃತಿ ಮತ್ತು ಪುರುಷವನ್ನು ತಿಳಿದವನು, ಏವಂ ವೇತ್ತಿ ಹೀಗೆ ತಿಳ್ಕೊಳ್ಬೇಕು ಅಂತ. ಹೀಗೆ ತಿಳಿದಾಗ ಅದರಲ್ಲಿ ಏನಂ ವೇತ್ತಿ ಅಂತಲೂ ಒಂದು ಪಾಠ ಇದೆ, ರಾಮಾನುಜರ ಪಾಠ. ಏನಂ ವೇತ್ತಿ, ಮತ್ತೆಲ್ಲರ ಪಾಠ ಏವಂ ವೇತ್ತಿ ಅಷ್ಟೇ. ನಮಗೇನೇನಾದರೂ ಅಂತ ಯೋಚನೆ ಬರಬಹುದು, ಆದರೆ ಕೃಷ್ಣನ ಅಭಿಪ್ರಾಯ ಹೀಗೆ ತಿಳಿದವ ಅಂತ, ಇವನನ್ನು ತಿಳಿದವ ಅಂತ ಅರ್ಥ ಅಲ್ಲ. ಏನಂ ಪುರುಷಂ ಅಂತ ಅರ್ಥ ಮಾಡಿದರೆ ಏವಂ ಎನ್ನುವಲ್ಲಿ ಏನಂ ಮಾಡಿಬಿಟ್ರೆ ಇವನನ್ನು ಅಂತ ಅರ್ಥ. ಇವನನ್ನು ಎನ್ನುವುದರಲ್ಲಿ ಪುರುಷ ಇರೋದ್ರಿಂದ ಈ ಅಂತ ಅರ್ಥ ಅಷ್ಟೇ. ಈ ಪುರುಷನನ್ನು, ಈ ಪುರುಷನನ್ನು ಮತ್ತೆ ಪ್ರಕೃತಿಗೆ ಇಲ್ಲ ಈ ಪ್ರಕೃತಿಯನ್ನು ಅಂತ. ಅದು ಏನಮುಂಟಲ್ವಾ ಅಂದ್ರೆ ಅದಾಗುವುದಿಲ್ಲ, ಪ್ರಕೃತಿ ಶಬ್ದ ಸ್ತ್ರೀಲಿಂಗ ಆದ್ರಿಂದ ಏನಾಮ್ ಹೇಳಬೇಕು. ಈ ಪುರುಷನನ್ನು, ಈ ಪ್ರಕೃತಿಯನ್ನು ಅಲ್ಲಿ ಏನಂ ಶಬ್ದವನ್ನು ಏನಾಮ್ ಅಂತ ಮಾರ್ಪಾಟ ಮಾಡಿಕೊಳ್ಬೇಕು. ಮಾಡಿಕೊಳ್ಳುತ್ತಾರೆ ಇಲ್ಲ ಅಲ್ಲ, ಸಾಹಿತ್ಯಕಾರರು ಪುರಾಣಕಾರರು ಈ ರೀತಿಯಾಗಿ ಪ್ರಯೋಗ ಮಾಡುವುದುಂಟು, ಇಲ್ಲ ಮಾಡುವುದಿಲ್ಲ ಅಲ್ಲ. ಹಾಗಾಗಿ ಶಬ್ದವನ್ನು ಲಿಂಗಕ್ಕನುಗುಣವಾಗಿ ಬದಲಾಯಿಸಿಕೊಂಡು ಕಡಿಮೆ ಬಿದ್ದ ಅರ್ಥಕ್ಕೆ ಪೂರಣ ಮಾಡಿಕೊಂಡು ಹೇಳಿಕೊಳ್ಳುತ್ತಾರೆ. ಆದರೆ ಏನು ಔಚಿತ್ಯ ಬಂತು ಈ ಅಂತ ಹೇಳೋದ್ರಿಂದ? ಅದಕ್ಕೆ ಏವಂ ಎನ್ನುವುದು ಅಲ್ಲಿಯ ಪಾಠ, ಹೆಚ್ಚು ತೂಕದ ಪಾಠ ಆಗತ್ತೆ. ಏವಂ ಅಂದರೆ ಈ ರೀತಿಯಾಗಿ ಅಂತ, ನಾನು ಹೇಳಿದಂತೆ ಅಂತ ಕೃಷ್ಣ ಹೇಳುತ್ತ. ಇವನನ್ನು ಪುರುಷನನ್ನು ಹೇಳಬೇಕಾಗಿಲ್ಲ, ಹೇಳಿದ ಈ ಪುರುಷನನ್ನು ಇನ್ಯಾರು ಪುರುಷನನ್ನು ಹೇಳು. ಒಂದೊಮ್ಮೆ ಏನಂ ಶಬ್ದ ಪ್ರಯೋಗ ಮಾಡಿದರೆ ಬಾಧಕ ಆಗತ್ತೆ, ಈ ಪುರುಷನಂದರೆ ಜೀವನನ್ನು ಅಂತ ಹೇಳಿದಾಗ ಆಗತ್ತೆ.
ದೇವರು ಈ ಪುರುಷನನ್ನು ಅಂತ ಬೆರಳು ತೋರಿಸಿದ ಅಂತ ಹೇಳಿದರೆ ಅದು ಅಸಮಂಜಸ. ನನ್ನನ್ನು ಅಂತ ಬೇಕಾದಷ್ಟು ಅರ್ಧ ಕೃಷ್ಣ ನನ್ನನ್ನು ಹೇಳಿ ಆಗಿದೆ ಅಂದ ಪ್ರಸ್ತುತ ತಾನು ಪ್ರತಿಪಾದಿಸಿದ ಅನೇಕ ಮಹಿಮೆಗಳನ್ನು ಸರ್ವತಪ್ಪಾಣಿಪಾದಂ ತತ್ ಅಂತ ಅನಾದಿಮತ್ ಪರಂ ಬ್ರಹ್ಮ ಅಂತ ಅನೇಕ ಮುಖಗಳಲ್ಲಿ ಹೇಳಿದ ಪುರುಷತತ್ವದ ಚಿಂತನೆ. ಅದರಿಂದ ಏವಂ ಪುರುಷಂ ವಿವೇತ್, ನಾನು ಹೇಳಿದ ಹಾಗೆ ತಿಳಿದವನು ಅಂತ ಅರ್ಥ ಮಾಡಬೇಕು. ಇವನನ್ನು ಅಂತ ಹೇಳಿಕೊಂಡು ಯಾರನ್ನು, ಮತ್ತಿವ ಅಲ್ಲಿಗೆ ಬರಬೇಕು ಇಷ್ಟರವರೆಗೆ ಹೇಳಿದವನನ್ನು ಎಂತ ಹೇಳಿದ್ದು. ಅದರಿಂದ ಜೀವನ ಬಗ್ಗೆ ಏನೇನು ಶಬ್ದ ಇವನನ್ನು ಅಂತ ಹೇಳುವುದರಿಂದ, ನಿರ್ದೇಶ ಮಾಡುವುದರಿಂದ, ಪ್ರತ್ಯಕ್ಷ ನಿರ್ದೇಶದಿಂದ, ಸಾಮೀಪ್ಯ ನಿರ್ದೇಶದಿಂದ ಜೀವನನ್ನು ಅಂತ ಹೆಚ್ಚು ಅರ್ಥ ಆಗುತ್ತೆ. ದೇವರೊಂದು ಅರ್ಥ ಆಗುವುದಿಲ್ಲ. ಅಲ್ಲ ಜೀವನ ಅಂತ ತಿಳ್ಕೊಂಡ್ರೆ ಏನಾಯಿತು ನಿಮಗೆ? ಜೀವನ ಅಂತ ತಿಳ್ಕೊಂಡ್ರೆ ಮೋಕ್ಷ ಪಡಿತಾನೆ ಅಂತ ಅರ್ಥ ಉಂಟಲ್ಲ ಅಲ್ಲಿ, ಅದು ಆಗ್ತದ? ನಸಭೂಯೋ ಅಭಿಜಾಯತೆ ಅಂತ ಉಂಟು, ಪುನರ್ಜನ್ಮ ಇಲ್ಲ ಅಂತ. ಈ ಜೀವನ ಅಂತ ತಿಳ್ಕೊಂಡ್ರೆ ಪುನರ್ಜನ್ಮ ಇಲ್ಲ ಅಂದ್ರೆ ಏನರ್ಥ? ಜನ್ಮಾಂತರ ವಿಚ್ಛೇದ ಆಗುವುದು ಮೋಕ್ಷ ಎನ್ನುವುದು, ಸಂಸಾರದ ನಿವೃತ್ತಿ ಎನ್ನುವುದು ಭಗವಂತನಿಂದ ಆಗುವುದಲ್ವ, ಅವನ ಜ್ಞಾನದಿಂದ. ತಮೇವಂ ವಿತ್ವ ಅಮೃತತ್ವಮೇತಿ ಅಂತ ಇರೋದಲ್ವ, ದೇವರ ಅರಿವಿನಿಂದ ಮೋಕ್ಷವನ್ನು ಪಡೀತಾನೆ ಅಂತ. ಜೀವನ ಅರಿವಿನಿಂದ ಮೋಕ್ಷ ಎಲ್ಲಿ ಆಗತ್ತೆ? ಅಂದ ಏನಮ್ಮ ಎನ್ನುವರಲ್ಲಿ ಇವನು ಅಂತ ಮಾಡಿಕೊಂಡ್ರೆ, ಪ್ರಸ್ತುತ ಪ್ರಸಕ್ತನು ಅಂತ ಅರ್ಥ ಮಾಡಿಕೊಂಡರು, ಅಥವಾ ಸಮೀಪದಲ್ಲಿರುವವನು ಅಂತ ಮಾಡಿದರೆ, ಅನುಭವಗ್ರಸ್ತನಾದವನು ಅಂತ ಮಾಡಿದರೆ, ಪ್ರತ್ಯಕ್ಷದಿಂದ ಅಂತ ಮಾಡಿದರೆ, ಎಲ್ಲ ತಪ್ಪೇ ಆಗಿ ಹೋಗ್ತದೆ. ಅಂದ್ರೆ ಯಾರೂ ಅದನ್ನು ಪಾಠವನ್ನು ಎತ್ತಿಕೊಂಡಿಲ್ಲ. ರಾಮಾನುಜ ಪರಂಪರೆಯಲ್ಲಿ ರಾಮಾನುಜರೂ ಸೇರಿ ಎತ್ತಿಕೊಂಡಿದ್ದಾರೆ. ಅದು ಯಾಕೆ ಪಾಠ ಗೊಂದಲ ಆಗುತ್ತೋ? ರಾಮಾನುಜರಿಗೆ ಅದಕ್ಕಿಂತ ಮೊದಲು ಗೀತೆಯ ಪಾಠ ಇತ್ತು, ಶಂಕರಾಚಾರ್ಯರ ಪಾಠ. ಹಾಗಾಗಿ ಅವರನ್ನು ತಪ್ಪಿ ಮಾಡುವ ಮೂಲಕ ಶಂಕರ ಪರಂಪರೆ ಎಷ್ಟೋ ದೂರ ಇತ್ತು. ಸುಮಾರು ಶಂಕರ ಪರಂಪರೆಯಿಂದ ಬಂದ ಶ್ಲೋಕಗಳಿತ್ತು, ಅವರೆಲ್ಲ ಏವಮಿಟ್ಟುಕೊಂಡಿದ್ದಾರೆ. ಇವರು ಯಾಕೆ ಬದಲಿಸಿದರು? ಮುಂದಿನವರು ಇದನ್ನೇನು ಇಟ್ಟುಕೊಂಡಿಲ್ಲ ರಾಮಾಜರ ಪಾಠವನ್ನು, ಮುಂದಿನವರು ಎಲ್ಲರೂ ಸಹ ಏವಂ ಪಾಠವನ್ನು ಇಟ್ಟುಕೊಂಡು, ಏವಂ ವೇತ್ತಿ. ಕೃಷ್ಣ ಹೇಳುತ್ತಾನೆ, ಪುರುಷ ಜ್ಞಾನ ಮುಖ್ಯ ಅಲ್ಲ, ಪುರುಷನ ಈ ಪ್ರಕಾರ ಜ್ಞಾನ ಮುಖ್ಯ, ಇದು ಮುಖ್ಯ. ಏನಂ ಪುರುಷ ಮಾಡಿಕೊಂಡ್ರೆ ಈ ಪುರುಷನನ್ನೊಂದು ಇಷ್ಟೇ ಆಗುತ್ತೆ, ಏವಂ ಪುರುಷ ಅಂದ್ರೆ ಇದೇ ರೀತಿಯಾಗಿ ಅಂತ ಶ್ರುತಿ ಸಂವಾದ ಹಾಗೆ ಇದ್ದು. ತಮೇವಂ ವಿತ್ವ, ಏವಂ ವಿತ್ವ ಅಂದ್ಲೇ ಉಂಟಲ್ಲಿ, ಹೀಗೆ ತಿಳ್ಕೊಂಡ್ರೆ ಮೋಕ್ಷವನ್ನು ಪಡೀತಾನೆ. ಅನೇಮಂ ವಿತ್ ಅಂದ್ರೆ ಇದರ ಅಲ್ಲದ ರೀತಿಯಿಂದ ತಿಳ್ಕೊಂಡವನು ಮೋಕ್ಷವನ್ನು ಪಡೆಯುವುದಿಲ್ಲ ಅಂತ ವ್ಯತಿರೇಕವಾದ ಅರ್ಥವನ್ನು ಕೊಡ್ತಾನೆ. ಹೀಗೆ ತಿಳಿದವ ಮೋಕ್ಷಕ್ಕೆ ಹೋಗ್ತಾನೆ, ಹೀಗೆ ತಿಳಿಯದವ ಮೋಕ್ಷಕ್ಕೆ ಹೋಗುವುದಿಲ್ಲ. ನಾವೊಂದು ಕಡೆ ಹೋಗಬೇಕು, ಯಾವುದೋ ಒಂದು ತೀರ್ಥಕ್ಕೆ, ನೆಲ್ಲಿ ತೀರ್ಥವೋ ಲಿಂಬೆ ತೀರ್ಥವೋ ನೋಡಬೇಕು, ತಿಳ್ಕೊಳ್ಳುತ್ತೇವೆ. ಈಗ ಹೋಗಬೇಕು, ಈಗ ಹೋಗಬೇಕು, ಈಗ ಹೋಗಬೇಕು, ಇಷ್ಟಿಷ್ಟು ದೂರ, ಇಷ್ಟು ಮೈಲು ಎಲ್ಲ ಕೇಳಿಕೊಳ್ಳುತ್ತೇವೆ. ಹಾಗೆ ತಿಳಿದು ಹೋದರೆ ಅಲ್ಲಿಗೆ ಹೋಗ್ತೇವೆ, ಹಾಗೆ ತಿಳಿಯದಿದ್ದರೆ ಎಲ್ಲಿಗೂ ಹೋಗ್ತೇವೆ. ಹೇಗೆ ಬೇಕೆ ಬೇಕೆನ್ನುವ ಲೆಕ್ಕಾಚಾರದಂತೆ ಅಡುಗೆ ಬಗ್ಗೆ ಹಾಗೆ, ಇಂಥ ಪದಾರ್ಥಗಳನ್ನು ಇಷ್ಟು ಪ್ರಮಾಣದಲ್ಲಿ ಹಾಕಿ ಈ ರೀತಿಯಾಗಿ ನಡೆಸಿಕೊಟ್ಟರೆ ಇಂಥದ್ದು ತಯಾರಾಗುತ್ತೆ ಅಂತ. ಅದಾಗುವುದಿಲ್ಲ, ನಮ್ಗೆ ಇಷ್ಟ ಬಂದಾಗೆ ನಾವು ಮಾಡುತ್ತೇವೆ ಅಂದರೆ ಎಂಥದೋ ಆಗ್ತದೆ, ಅದಾಗುವುದಿಲ್ಲ, ಅದು ತಯಾರಿ ಆಗುವುದಿಲ್ಲ. ಯಾವ ವಸ್ತು ನಾವು ತಯಾರು ಮಾಡಲಿ, ಸಪಾದ ತಯಾರಿಸಬೇಕು ಅಂದರೆ ಅವ್ರು ಹೇಳಿದಾಗೆ ಹಾಕಬೇಕು ಹಾಲು ಸಕ್ಕರೆಗಳನ್ನೆಲ್ಲ, ಅದು ತಿಳ್ಕೊಳ್ಬೇಕು ಸಪಾದ ಆಗಲಿಕ್ಕೆ ಹೇಗೆ ಬೇಕು ಅಂತ. ಅದಲ್ಲದೆ ನಾವು ತಿಳ್ಕೊಳ್ಳದೆ ಮಾಡಲಿಕ್ಕೆ ಹೋದರೆ ಅನೇವಂ ವಿತ್, ಈ ರೀತಿ ತಿಳ್ಕೊಂಡಿಲ್ಲವ ಎಂಥದೋ ಮಾಡಿ ಹಾಕಿದ ಅಂದರೆ ಅದು ಮಡ್ಡಿ ಆಗ್ತದೆ, ಸಪಾದ ಆಗುವುದಿಲ್ಲ. ಇನ್ನೇನು ಆಗ್ಬೋದು, ಗೊತ್ತಿಲ್ಲ, ಉಪ್ಪಿಟ್ಟು ಆಗ್ಬೋದು ಮನೆಗೆ, ಏನು ಹೇಳುವ. ಅದನ್ನ ಏವಂಬಿತ್ ಮುಕ್ತೋಭವತಿ, ಅನೇವಂಬಿತ್ ಅಮುಕ್ತ. ಹೀಗೆ ತಿಳಿದವ ಮೋಕ್ಷಕ್ಕೆ ಹೋಗ್ತಾನೆ, ಹೀಗೆ ತಿಳಿಯದವ ಬಿಡುಗಡೆಯನ್ನು ಪಡೆಯುವುದಿಲ್ಲ ಅಂತ. ಶಾಸ್ತ್ರ ಅರಿವಿನ ಕ್ರಮಕ್ಕೂ ಬೆಲೆ ಇದೆ. ಒಂದು ದೇವರ ಅರಿವು ಅಂತ ಎನ್ನುವುದು ಪುರುಷ ಜ್ಞಾನ, ಇನ್ನೊಂದು ಈ ಪ್ರಕಾರದ ಜ್ಞಾನ. ದೇವರನ್ನು ತಿಳ್ಕೊಳ್ಬೇಕು ಎನ್ನುವುದು ಸ್ಪಷ್ಟ, ಆದರೆ ದೇವರನ್ನು ಹೇಗೆ ತಿಳ್ಕೊಳ್ಬೇಕು? ಗುಣ ಇಲ್ಲದವ, ನಮ್ಮ ಆಗಿ ಇರುವವ, ಬೇಕಾದಷ್ಟು ಕಡೆಯಲ್ಲಿ ಪೆಟ್ಟು ತಿಂದವ, ಹಾಗೆಯೇ ಅತ್ತವ, ಕಳ್ಳ ಕದ್ದವ, ಹೀಗೆ ತಿಳ್ಕೊಳ್ಳೋದಂದ್ರೆ ಹಾಗೆ ತಿಳ್ಕೊಂಡ್ರೆ ಮೋಕ್ಷ ಆಗುವುದಿಲ್ಲ. ದೇವರನ್ನು ದೋಷೆಯನ್ನಾಗಿ, ಆನಂತರ ಅವನು ಬಹಳ ಕಡಿಮೆ ಉಳ್ಳವನನ್ನಾಗಿ, ಅಲ್ಪನನ್ನಾಗಿ, ಸಾಂತನನ್ನಾಗಿ, ದುಃಖಿಯನ್ನಾಗಿ, ನೀಚನನ್ನಾಗಿ, ದರಿದ್ರನ್ನಾಗಿ, ಬಡವನನ್ನಾಗಿ, ಗುಣಹೀನನನ್ನಾಗಿ ತಿಳ್ಕೊಂಡ್ರೆ ಪ್ರತ್ಯವಾಯ ಬರ್ತದೆ, ತೊಂದರೆ ಬರ್ತದೆ, ನರಕಾದಿ ಅನರ್ಥ ಆಗ್ತದೆ, ಮೋಕ್ಷ ಆಗುವುದಿಲ್ಲ. ಅಷ್ಟೇ ಅಲ್ಲ, ಅವನು ದುಃಖಿಯೇ ಆಗ್ತಾನೆ,
ನರಕಕ್ಕೆ ಹೋಗ್ತಾನೆ. ಮುಂದೆ ಕೃಷ್ಣ ಬಿಡಿಸಿ ಹೇಳುತ್ತಾನೆ ಅದನ್ನು. ಈಶ್ವರೋಹಂ ಅಹಂಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಅಂತ ತಿಳ್ಕೊಂಡವ ಕ್ಷಿಪಾಮಿ ಅಜಸ್ರ ಮಶುಭಾನ್ ಆಶ್ರೀಶ್ವೇವ ಯೋನಿಶು ಅಂತ ಅಂಥವರನ್ನು ನಾನು ಕೆಟ್ಟ ಜಾತಿಗಳಲ್ಲಿ ಎಸೆದು ಬರ್ತೇನೆ ಅಂತಾನೆ ದೇವ. ಅದಕ್ಕೋಸ್ಕರ ಇಲ್ಲಿ ಏವಂ ಎನ್ನುವುದಕ್ಕೆ ಬೆಲೆ ಕೊಟ್ಟರು. ಈ ರೀತಿಯಾಗಿ ಏವಂ ಏವಂ ವೇತ್ತಿ ಯಾರು ತಿಳ್ಕೊಳ್ಳುತ್ತಾನ, ಮೊದಲು ತಿಳ್ಕೊಳ್ಳುವುದು. ತಿಳ್ಕೊಳ್ಳುವುದರ ಲಾಭ ಏನು ಕೇಳಿದರೆ ಸಾಕ್ಷಾತ್ಕಾರ ಕಾಣುವುದು. ನಾವು ನೆಲ್ಲಿ ತೀರ್ಥಕ್ಕೆ ಹೇಗೆ ಹೋಗಬೇಕು ಅಂತ ತಿಳ್ಕೊಂಡದರ ಲಾಭ ಏನು ಅಂದರೆ ನೆಲ್ಲಿ ತೀರ್ಥ ಪ್ರತ್ಯಕ್ಷ ಆಗ್ತದೆ ನಮಗೆ. ಆ ಪ್ರಕಾರ ನಮ್ಮ ಸಾಧನೆ ಮಾಡಿಕೊಂಡ್ರೆ ತಿಳುವಳಿಕೆ ಕೇವಲ ತಿಳ್ಕೊಳ್ಳಿಕ್ಕಲ್ಲ, ದೇವರಿಗಿದ್ದಾನೆ ಚಕ್ರಶಂಖ ಗದಾ ಪದ್ಮ ಧರಿಸಿದ್ದಾನೆ ಆಯ್ತು, ಅಲ್ಲಿ ಮುಗಿಯಿತು. ಮುಂದೇನು? ಆಕಾಂಕ್ಷೆ ನಿವೃತ್ತಿ ಆಗಲಿಲ್ಲ, ಮುಂದೇನು ಅಂತ ಕಾಯ್ತದೆ ಜೀವನ ಸಾಧನೆಯಲ್ಲಿ. ಹಾಗೆ ಚಕ್ರಶಂಖ ಗದಾ ಪದ್ಮ ಧಾರಿಯಾಗಿ ದೇವರಿದ್ದಾನೆ ಅಂತ ತಿಳ್ಕೊಂಡು ಅಂಥ ದೇವರನ್ನು ನೀನು ಕಾಣಬೇಕು. ದೇವರು ಚಕ್ರಶಂಖ ಗದಾಪದ್ಮ ಧರನಾದದ್ದನ್ನು ಪ್ರತ್ಯಕ್ಷ ಆಗಬೇಕು ಅಂತ ತಿಳ್ಕೊಂಡು ದೇವರನ್ನು ಕಾಣುವುದು. ಅದರಿಂದ ವೇತ್ತಿ ಅಂದರೆ ಸಾಕ್ಷಾತ್ಕರೋತಿ, ಅಲ್ಲಿವರೆಗೆ ಹೋಗ್ತದೆ. ಭಗವದ್ ಅರಿವಿನಲ್ಲಿ ಭಗವದ್ ದರ್ಶನಕ್ಕೆ ಬೆಲೆ, ಅರಿವಿನ ಮೂಲಕ ದರ್ಶನ, ಅರಿವಿಲ್ಲದೆ ದರ್ಶನ ಆಗೋದು. ಸುಮ್ಮನೆ ದೇವರು ತನ್ನನ್ನು ತೋರಿಸುವುದಿಲ್ಲ. ಹೇಗೆ ತೋರಿಸ್ತಾನೆ? ಒಬ್ಬ ಭಗವಂತನಲ್ಲಿ ಚತುರ್ಭುಜ ಉಂಟು ಅಂತಾಗಲಿ, ಚಕ್ರಶಂಖದಾ ಪದ್ಮ ಹೊತ್ಕೊಂಡಿದ್ದಾನಂತಾಗಲಿ, ಯಾವ ಸಂಗತಿ ಗೊತ್ತಿಲ್ಲ ಒಬ್ಬನಿಗೆ. ಸಣ್ಣ ಮಗು ಇಟ್ಕೊಳ್ಳಿ, ದೇವರು ಅಂತ ಹೇಳುತ್ತೇವೆ ನಾವು, ದೇವರಿಗೆ ಕೈ ಮುಗಿ, ದೇವರಿಗೆ ನಮಸ್ಕಾರ ಮಾಡು, ಮಾಡುತ್ತದೆ ಅದು, ಹರೇ ರಾಮ ಹೇಳು ಹೇಳುತ್ತದೆ. ಆದರೆ ಅದರ ದೇವರ ಕಲ್ಪನೆ ಇಲ್ಲ ಅದಕ್ಕೆ. ನಾವು ಕೇಳಿದರೆ ಹೇಗೆ ದೇವರಿದ್ದಾರೆ, ಅದು ಕೈ ತೋರಿಸ್ತದೆ ಅಷ್ಟೇ, ಗುಡಿಯಲ್ಲಿದ್ದದೆ ಯಾವುದೋ ಒಂದು ಪ್ರತಿಮೆಗೆ ವಿಗ್ರಹ, ಮತ್ತೇನು ಗೊತ್ತಿಲ್ಲ ಅದಕ್ಕೆ. ನಮ್ಮಿದ್ರೆ ಕೇವಲ ಶಾಲಿಗ್ರಾಮವನ್ನು ಇಟ್ಕೊಂಡು ದೇವರಂತ ಜಪ ಮಾಡ್ತಾ ಪೂಜೆ ಮಾಡ್ತಾ ಇದ್ದ ಮನೆಯಲ್ಲಿ ಆದರೆ ಅದು ದೇವರು ಅಂದರೆ ಒಂದು ಕಲ್ಲಿನ ತುಂಡು ಅಂತ ತಿಳ್ಕೊಳ್ತದೆ ಅಷ್ಟೇ. ಅಂದ ಭಗವಂತನ ಪರಿಚಯವನ್ನು ಮಾಡಿಕೊಂಡು ಆ ಪ್ರಕಾರ ಅಂತರ್ದರ್ಶನವನ್ನು ಪಡೆಯುವ ವ್ಯವಸ್ಥೆಯನ್ನು ಹೇಳಲಿಕ್ಕೆ, ಏವಂ ವೇತ್ತಿ ಪುರುಷಂ ಪ್ರಕೃತಿಂಚ. ಈಗ ಪುರುಷ ಮತ್ತು ಪ್ರಕೃತಿ ಎರಡೇ ಬಂದದ್ದು, ಶಬ್ದದಲ್ಲಿ ಎರಡೇ ಬಂದದ್ದು, ವಸ್ತುವಿನಲ್ಲಿ ಅನಂತ ಬಂದಿದೆ. ಹಾಗೆ ಒಬ್ಬ ಪುರುಷ ಭಗವಂತ, ಒಂದು ಮಹಾಲಕ್ಷ್ಮಿ, ಆನಂತರ ಭಗವಂತನ ಪ್ರತಿಬಿಂಬಗಳು ಅನಂತಾನಂತ ಜೀವರು, ಹಾಗೆ ಲಕ್ಷ್ಮಿಯಿಂದ ನಿಯಮ್ಯವಾಗಿರತಕ್ಕಂಥ ಅನಂತಾನಂತ ಜಡ ಪರಮಾಣುಗಳು, ಜಡ ಪ್ರಪಂಚ. ಅದ ಎಷ್ಟು ಬಂದಿದೆ ಹೇಳಲಿಕ್ಕಿಲ್ಲ, ನಾವು ಹೆಸರು ಕೊಟ್ಟು ಪರಿಚಯ ಮಾಡಿಸಿದ್ದೇವೆ. ಅದಕ್ಕೋಸ್ಕರ ಚ ಅಂತ ಉಂಟಲ್ಲಿ, ಪ್ರಕೃತಿಂಚ ಅಂತ, ಮತ್ತು ಅಂತ. ಚಕಾರಕ್ಕೆ ವಿಶ್ವನಾಥ ಹೇಳುತ್ತಾನೆ ಜೀವನನ್ನು ಅಂತ. ಇಲ್ಲಿ ಬಿಟ್ಟು ಹೋಗಲಿಲ್ಲ, ದೇವರು ಜೀವನ ಪರಿಚಯ ಮಾಡಿಸಿದ್ದಾನೆ. ಭುಂಕ್ತೆ ಭೋಗಾನ್ ಅಂತ ಹೇಳಿಕೊಂಡು ಪ್ರಕೃತಿ ಸಂಭವ ಅನ್ನಂಥದ, ಪ್ರಕೃತಿಯ ಗುಣ ಅನ್ನಂತ, ಪ್ರಾಕೃತ ಗುಣಗಳನ್ನು ಸುಖ ದುಃಖಗಳನ್ನು ಅನುಭವಿಸುವವನು ಜೀವ ಅಂತ ಜೀವನ ಪರಿಚಯ ಮಾಡಿಸಿದ್ದಾನೆ. ಉಪದ್ರಷ್ಟಾನವಂತಾಚ ಅಂತ ದೇವರ ಬಗ್ಗೆ ಹೇಳಿದ್ದಾನೆ. ಅದನ್ನ ಕೃಷ್ಣ ಎರಡು ಪುರುಷರ ಬಗ್ಗೆ ಹೇಳಿದ್ದಾನೆ ಎನ್ನುವುದು ಅವನಿಗೂ ಎಚ್ಚರ ಇದೆ. ಆಚಾರ್ಯ ಮೊದಲೇ ಹೇಳಿದರು ಉಭೌ ಶಬ್ದದಲ್ಲಿ ಕೃಷ್ಣ ಹೇಳಿದ್ದಾನೆ ಅಂತ. ಪುರುಷಂ ಪ್ರಕೃತಿಂಚೈವ ಉಭೌ ಅಪಿ ವಿದ್ಯನಾದಿ ಅಂತ ಹೇಳುವಲ್ಲಿ ಎರಡು ಎರಡು ಅಂದರೆ ಎಂಥದ್ದು ಅಂದರೆ, ಪುರುಷಂ ಪ್ರಕೃತಿಂಚೈವ ಹೇಳುವಲ್ಲಿ ಎರಡಾಗಲಿಲ್ಲ ಅಂದರೆ ಎರಡು ಪುರುಷ ಎರಡು ಪ್ರಕೃತಿ ಅಂತ. ಅದನ್ನ ಪುರುಷಂ ವೇತ್ತಿ ಪ್ರಕೃತಿಂಚ ಅಂದರೆ ಎರಡು ರೀತಿಯ ಪ್ರಕೃತಿ, ಎರಡು ರೀತಿಯ ಪುರುಷ ಅಂತ ಅರ್ಥ. ಅದಕ್ಕೆ ಕೊನೆಗೆ ಚ ಹಾಕಿತ್ತು, ಸುಮ್ಮನೆ ಹಾಕುವುದಿಲ್ಲ. ಶ್ಲೋಕ ತುಂಬಿಸ್ಲಿಕ್ಕೋಸ್ಕರ ಒಂದು ಹಾಕಿ ಹೋಗುವ ಕ್ರಮ ವ್ಯಾಸರಲ್ಲಿ ಇಲ್ಲ. ಅದರಿಂದ ಇಲ್ಲಿ ಚ ಅಂದರೆ ಪುರುಷನನ್ನು ಪ್ರಕೃತಿಯನ್ನು, ಮತ್ತೆ ಪುರುಷನನ್ನು ಪ್ರಕೃತಿಯನ್ನು, ಶಬ್ದ ಅದೇ. ಮೊದಲು ಪರಮ ಪುರುಷನನ್ನು, ಮತ್ತೆ ಪ್ರಕೃತಿಯನ್ನು ಅಂದರೆ ಮಹಾಲಕ್ಷ್ಮಿಯನ್ನು, ಮತ್ತೆ ಪುನಃ ಜೀವನನ್ನು, ಹಾಗೆಯೇ ಜಡವಾದ ಪ್ರಕೃತಿಯನ್ನು, ಜಡ ಪ್ರಕೃತಿಯನ್ನು, ಪ್ರಪಂಚವನ್ನು. ಹೇಗೆ ತಿಳ್ಕೊಳ್ಬೇಕು ಅಂದರೆ ಗುಣೈಸ್ಸಹ, ಗುಣದೊಡನೆ ಅಂತ. ಇಲ್ಲಿಯೂ ಹಾಗೆ ಗುಣೈಸ್ಸಹ ಅನ್ನುವಲ್ಲಿ ತೃತೀಯ ಹಾಕಿ ಸಹ ಹಾಕಿ ಒಟ್ಟಿಗೆ ಅಂತ ಹೇಳುವ ಮೂಲಕ, ಗುಣ ತಿಳುವುದು ದೊಡ್ಡ ಸಂಗತಿಯಲ್ಲ, ದೇವರ ತಿಳುವಳಿಕೆ ದೊಡ್ಡದು ಅಂತಾರೆ. ಇಲ್ಲಿ ಇನ್ನೊಂದು ಮುಖ್ಯ ಆಗಿದೆ ವಿಷಯ, ಪುರುಷಂ ಏವಂ ವೇತ್ತಿ, ಪರಮಾತ್ಮನನ್ನು ತಿಳಿದವನು, ಪರಮಾತ್ಮನಲ್ಲಿ ಗುಣಗಳೊಟ್ಟಿಗೆ ಪರಮಾತ್ಮ ತಿಳಿದವನಂದಾಗ ಗುಣಗಳ ಜ್ಞಾನ ಎನ್ನುವುದು ದೊಡ್ಡ ಸಂಗತಿ ಅಲ್ಲ. ಗುಣಗಳ ಜ್ಞಾನ ಬೇಕು ಯಥಾಯೋಗ್ಯ. ಅನಂತ ಗುಣಪೂರ್ಣನಾದ ಭಗವಂತನನ್ನು ಸರ್ವಗುಣದಿಂದ ನಾವೇಗೆ ಚಿಂತನೆ ಮಾಡುತ್ತೇವೆ? ಆಗುವುದಿಲ್ಲ. ಅದಕ್ಕೆ ಗುಣೈಸ್ಸಾಕಂ, ಗುಣೈಸ್ಸಹ ಎನ್ನುವುದು ಅಪ್ರಧಾನ. ಅಂದ ದೇವರ ಗುಣಪಟ್ಟಿ ಮಾಡುವ ಒಂದು ಸರ್ತಿ ಆಯಿತು, ಹಾಗೆ
ಒಂದು ಪ್ರಸಿದ್ಧ ಪತ್ರಿಕೆಯಲ್ಲಿ ಗಣಪತಿ ಹೆಸರು ಕಾಣುತ್ತೆ, ಅದು ಈಶ್ವರನ ಹೆಸರು, ಒಟ್ಟು ಮಾಡುವುದು ಅಂತ. ಯಾರು ಹೆಚ್ಚು ಒಟ್ಟು ಮಾಡಿ ಹೇಳ್ತೀರಿ ಅವರಿಗೆ ಬಹುಮಾನ ಅಂತ. ಅಲ್ಲಿ ಒಟ್ಟು ಮಾಡುವುದೇನು ಹೆಸರು, ಎಷ್ಟು ಮಾಡುವುದು ಹೆಸರು, ಒಟ್ಟು ಮಾಡುವುದಲ್ಲ ಹೆಸರು ಮಾಡುವುದು. ನಿಮಗೆ ಗಂಗಾಧರ ಅಂತ ಹೆಸರು ಸಿಕ್ಕಿದ ಸಾಕು ಬಿಡಿ, ಅದರಲ್ಲೊಂದು 50 ಮಾಡಲಿಕ್ಕೆ ಆಗ್ತದೆ. ಯಾಕೆಂದರೆ ಗಂಗಾ ಶಬ್ದ ಎಂತ ಇಟ್ಕೊಳ್ಳೋದು, ಗಂಗೆ ಅಂದರೆ ಯಾರು ಗೊತ್ತುಂಟು? ಹಾಂ, ಆದ್ದರಿಂದ ವಿಷ್ಣು ಪಾದೋದ್ಭವಧರ, ಜಾಹ್ನವೀಧರ, ಈಗ ಎರಡು ಹೋಗ್ಬೋದು. ಯಾರನ್ನು ಗಂಗೆ ಶಬ್ದಕ್ಕೆ ನಿಮಗೆ ಎಷ್ಟು ಬರ್ತದೆ, ತೀರ್ಥಧರ. ಆನಂತರ ಧರ ಶಬ್ದಕ್ಕೆ ಏನು ಬೇಕು, ಹೊತ್ಕೊಂಡವನು ಅಂತ. ಭರ ಮಾಡ್ಬೋದು, ಧರ ಮಾಡ್ಬೋದು, ಇದೆಲ್ಲ ಮಾಡಿಕೊಂಡು ಹೋದ್ರೆ ಆಯ್ತು. ಗಂಗಾಧರ, ಗಂಗಾಭರ ಯಾವುದಾಗು, ಉಪಯೋಗ ಏನು ಬಂತು? ಏನಾಗಲಿಲ್ಲ. ಇದರಿಂದ ಹೆಚ್ಚು ಮಾಡೋದಂದ್ರೆ ಯಾರಿಗೆ ಹೆಚ್ಚು ಸಂಸ್ಕೃತದ ಅರಿವು ಉಂಟು ಅಂತ ತೋರಿಸಿದಾಗ ಆಗ್ತದೆ. ಮತ್ತೆಂದಿಲ್ಲ, ಕೋಶೆಯಲ್ಲಿದೆ, ಸಂಸ್ಕೃತ ಎಲ್ಲಿದೆ, ಭಾಷೆಯನ್ನು ಬಗ್ಗಿಸುವ ಕಥೆ ಇದೆ. ಏನು ಮಾಡುವ ಅಂತ ವಿಷಯ ಏನಾಗಲಿಲ್ಲ. ಗಂಗೆ ಹೊತ್ತದ್ದು ಎನ್ನುವುದು ಬಿಟ್ಟರೆ ಇನ್ನೇನಾಗಲಿಲ್ಲ, 50 ಹೆಸರುಗಳಿಲ್ಲ, ಅಷ್ಟೇ ಆಯ್ತು. ಅದಕ್ಕೆ ಇಲ್ಲಿ ಗುಣೈಸ ಅನ್ನುವಲ್ಲಿ ಅಪ್ರದಾನವನ್ನು ಕೊಟ್ಟು ಭಗವಂತನ ಗುಣಜ್ಞಾನ ಬೇಕು. ಆದರೆ ಗುಣವೇ ದೊಡ್ಡ ಸಂಗತಿ ಅಲ್ಲ, ಯೋಗ್ಯತೆಯಂತೆ ಭಗವಂತನನ್ನು ಅರಿಯುವುದು ಮುಖ್ಯ, ದೇವರ ಜ್ಞಾನ. ಹಾ, ಗುಣ ಇಲ್ಲದ ದೇವರ ಜ್ಞಾನ ಗೊತ್ತಾಗುತ್ತೋ ಅಂದ್ರೆ ಅದಕ್ಕೆ ಪುರುಷ ಶಬ್ದ ಆಗಿತ್ತು. ನಿನ್ನ ಅಂತರ್ಯಾಮಿ ಎನ್ನುವುದು ಮೊದಲು ತಿಳ್ಕೋ ಸಾಕು, ಮತ್ತೆ ಉಳಿದತ್ತು ಅಂತ. ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಚ, ಮೊದಲು ತಿಳಿಬೇಕಾದ್ದು ಭಗವಂತ ಮಮ ಸ್ವಾಮಿ ಹರಿರ್ ನಿತ್ಯಂ ಅಂತ. ನನ್ನ ಒಡೆಯ ದೇವರು ಅಂದ್ರೆ ನನ್ನ ಅಂತರಂಗದ ನಿಯಾಮಕ ದೇವರು ಅಂದ್ರೆ, ನನ್ನ ಒಡೆಯ ಅಂದ್ರೆ ಹೊರಗಿನ ದೊರೆಗಳಂತೆ ರಾಜರಂತೆ ಎಲ್ಲಿಯೋ ಒಂದು ಕಡೆ ಸಿಂಹಾಸನದಲ್ಲಿ ಕೂತವ ಅಂತ ಅರ್ಥ ಆಗಬಾರ್ದು. ಹೃದಯ ಸಿಂಹಾಸನದಲ್ಲಿ ಕೂತವ, ಎಲ್ಲ ನನ್ನ ನಿಯಮನಗಳನ್ನು ನಡೆಸಿಕೊಡುವವ, ನನ್ನ ಸಂಕಲ್ಪಗಳಿಗೆ, ನನ್ನ ಆಸೆಗಳಿಗೆ, ನನ್ನ ಎಲ್ಲ ಯೋಗ್ಯತೆಗೆ ಅನುಗುಣವಾಗಿ ಎಲ್ಲವನ್ನು ಮಾಡುವವ ದೇವರು ಅಂತ. ಇಷ್ಟೇ, ಇದು ಪ್ರಧಾನ. ಅದಕ್ಕೆ ಪುರುಷಂ, ಏವಂ ಪುರುಷಂ ಅಂತ ಹಿಂದೆ ಹೇಳಿದ ಅದನ್ನು ಕೃಷ್ಣ. ಪುರುಷ ಶಬ್ದದಲ್ಲಿಯೇ ನಮ್ಮ ದೇಹದ ಒಳಗೆ ಆರಾಮವಾಗಿರುವನು, ಪುರಿ ಶೇತೆ, ದೇಹದೊಳಗೆ ಚೆನ್ನಾಗಿರುವವನು, ಆನಂದವಾಗಿರುವವನು. ಯಾವುದೇ ದೇಹದ ಧರ್ಮಗಳಿಂದ ಅವನಿಗೆ ಯಾವುದೇ ಹಾನಿ ಇಲ್ಲ. ಜೀವ ನೋಡಿ, ದೇಹ ಅತಂತ್ರವಾದಾಗ, ರೋಗಗ್ರಸ್ತವಾದಾಗ ಜೀವ ಪರಿತಪಿಸ್ತಾನೆ ಈ ದೇಹದಲ್ಲಿ ಇರಲಿಕ್ಕೆ ಆಗ್ತಾ ಇಲ್ಲ. ದೊಡ್ಡ ಅಪಘಾತ ಆಗಿದೆ, ದೇಹ ಮುರಿದು ಹೋಗಿದೆ, ಜೀವ ಕೂತುಕೊಳ್ಳೋದು ಹೇಗೆ? ಜೀವನಿಗೆ ಕೂತು ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಹೋಗುವ ಅಂದರೆ ಆಸೆ ಬಿಡುವುದಿಲ್ಲ ದೇಹದ ಮೇಲೆ, ಅಥವಾ ಹೋಗುವುದಾದರೂ ಜೀವನನ್ನು ಹೋಗದಂತೆ ಮಾಡಲಿಕ್ಕೆ ಹೊರಗಿನ ವೈದ್ಯರು ಬಿಡುವುದಿಲ್ಲ. ಸರಿ ಮಾಡ್ತೇವೆ, ಹಾಗೆ ಮಾಡ್ತೇವೆ ಅಂತ ಎಷ್ಟು ಸಂಕಟದಲ್ಲಿ ಜೀವ ತೊಳಲಾಡ್ತಾನೆ. ಹೇಳ್ತಾ ಇರ್ತಾರೆ ವೈದ್ಯರು, ಗಂಟೆ ಗಂಟೆಗೆ ಘೋಷಣೆ ಮಾಡ್ತಾ ಇರ್ತಾರೆ ಕೇಳುಗರಿಗೆ. ಅದು ಹೇಳುವುದು ಕಷ್ಟ, ಅದು ಬಂತು, ಹತ್ತಿರ ಇದೆ, ನಮ್ಮ ಕೈಯಲ್ಲೇ ಇದೆ, ಇಲ್ಲ ಹೋಗ್ತಾ ಇರಬಹುದು. ಅವ್ರಿಗೆ ಜೀವ ಹೋಗ್ತದೋ ಇರ್ತದೋ ಹೇಳುವ ಅವರಿಗೆ ಸಂಶಯ, ಕಾದು ನೋಡುವ, ಇನ್ನು ನಾಳೆ ಬೆಳಿಗ್ಗೆ ಆದರೆ ಖಂಡಿತ ಹೇಳಬಹುದು ಅಂತ. ಇದೇನು ವಿಚಿತ್ರ ಅಂದರೆ, ಅದು ನೆತ್ತರು ಕುಡಿಲಿಕ್ಕೆ ಶುರು ಮಾಡುತ್ತೆ, ಅಷ್ಟೊತ್ತಿಗೆ ದೇಹ ನಿಭಾಯಿಸಿಕೊಂಡ್ರೆ ನಾವು ಕೊಟ್ಟದ್ದು ಸಾರ್ಥಕ ಅಂತಾನೆ. ಒಂದಿಷ್ಟು ನೆತ್ತರ ಕೊಟ್ಟಿರ್ತಾರೆ, ಅದು ತಗೊಂಡ್ರೆ ಆದೀತು ಸರಬರಾಜಾದ್ರೆ, ಅದು ಹೊರಗೋದ್ರೆ ಮತ್ತೆ ಹೇಳೋದಿಲ್ಲ. ಹೀಗೆ ತುಂಬ ಗೊಂದಲ ಆಗತ್ತೆ ಜೀವನಿಗೆ, ಗೊಂದಲ. ಹೋಗ್ಬೇಕು ಅಂತ ಕಾಯ್ತಾ ಇರ್ತಾನೆ, ಇವರು ಬಿಡುದಿಲ್ಲಲ್ಲ ಅಂತ ಒದ್ದಾಟ ಪಡ್ತಾನ. ಈ ರೀತಿಯಾದ ವ್ಯವಸ್ಥೆಯಿಂದಾಗಿ ಪುರುಷ ಶಬ್ದವನ್ನು ಬಹಳ ಚೆನ್ನಾಗಿ ಹೇಳಿದ. ಈ ದೇಹದಲ್ಲಿ ಜೀವ ಒದ್ದಾಡ್ತಾ ಇದ್ದಾನೆ ಎಲ್ಲದಕ್ಕೂ, ಸುಖಕ್ಕಾಗಿ ಒದ್ದಾಡುವುದಲ್ವಾ. ಒಂದೊಮ್ಮೆ ಆದರೂ ದುಃಖ ಬಾರದಂತೆ ಸುಖಕ್ಕಾಗಿ ಸಮಯ ಸಮಯಕ್ಕೆ ಅನುಗುಣವಾಗಿ ಆಹಾರ ಕೊಡ್ತಾನೆ. ಬಹಳ ಕಷ್ಟ ಇರುತ್ತೆ ಆಹಾರ ಕೊಟ್ಟು ಸಂತೋಷಪಡಿಸುವುದು ಒಂದು ವಿಧಾನ, ಇನ್ನೆಲ್ಲ ನಡೆದಾಡಿಕೊಂಡು ಬೇಕಾದ ವ್ಯಾಪಾರ ವ್ಯವಹಾರಗಳನ್ನು ನಡೆಸಿಕೊಂಡು ಸೇವೆ ಮಾಡಿಕೊಂಡು ಬದುಕುವುದೊಂದು ವಿಧಾನ. ತಿಂದದ್ದು ಹೆಚ್ಚಾಗಿ, ಅಮಲು ಜಾಸ್ತಿಯಾಗಿ, ಸಂಪತ್ತು ಜಾಸ್ತಿಯಾಗಿ, ಯಾವುದೋ ಒಂದು ಯಂತ್ರದ ಒಟ್ಟಿಗೆ ನಡೆಯುವುದು ಅಂತ ಉಂಟಲ್ಲ, ಆ ಯಂತ್ರದೊಟ್ಟಿಗೆ ತನ್ನ ಕೈಕಾಲುಗಳು ಅಲ್ಲಾಡಿಸುವುದು ಅಂತ ಉಂಟಲ್ಲ, ಇದರಷ್ಟು ಯಮಯಾತನ ಇನ್ನೊಂದಿಲ್ಲ. ಅವರು ಇಲ್ಲಿಯೇ ನರಕವನ್ನು ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ. ತಮ್ಮ ದೇಹದ ನಿಭಾವಣೆಗಾಗಿ ಯಾವುದೋ ಒಂದು ಯಂತ್ರಕ್ಕೆ ಮೊರೆ ಹೋಗಿ ಅವರಿಗೆ ಹೆಜ್ಜೆ ಎತ್ತಿಟ್ಟು ದೇವಸ್ಥಾನದಲ್ಲಿ ನಡೆಯುವಷ್ಟು ಅವಕಾಶ ಇಲ್ಲ, ಆಗುವುದಿಲ್ಲ, ದೇಹ ಕೇಳುವುದಿಲ್ಲ. ಹೆಜ್ಜೆ ಎತ್ತಿಡಬೇಕು ಬಲ ಕಾಲನ್ನು, ಅದಾದ ನಂತರ ಎಡಕಾಲು ಇಡಬೇಕು, ಅದು ಕೇಳೋದಿಲ್ಲ. ಅದಕ್ಕೆ ಯಂತ್ರವೇ ಗತಿ, ಆ ಯಂತ್ರದ ಮೇಲೆ ನಿಂತರೆ ಅದೇ ಎತ್ತದ್ದೇ, ಅದೇ ಕೆಳಗಿರ್ತದೆ, ಅದೇ ಮುಂದೆ ಹೋಗ್ತದೆ, ಎಲ್ಲಿ ಹೋಗುದಿಲ್ಲ, ಯಂತ್ರ ಅಲ್ಲೇ ಉಂಟು, ಆದ್ರೆ ಇವರ ಕಾಲು ಮಾತ್ರ ಮುಂದೆ ಹಿಂದೆ ಆಗ್ತದೆ. ಇದಕ್ಕಾಗಿ ಗಂಟೆ, ಇದಕ್ಕಾಗಿ ದುಡ್ಡು, ಇದಕ್ಕಾಗಿ ತಮ್ಮ ದೇಹ, ಈ ಜೀವ ದೇಹದಲ್ಲಿ ಕೂತ್ಕೊಳ್ಬೇಕು ಅಂತ, ಇದೆಲ್ಲ ವ್ಯಾಯಾಮ, ಮತ್ತೇನಲ್ಲ. ಈ ಒದ್ದಾಟ ಈ ಶ್ರೀಮಂತಿಗೆ, ಈ ಬಗೆ ಈ ಬಯಕೆ ಅದ್ಭುತ ಅಂದನು. ಅದಕ್ಕೆ ಪುರುಷ ಅಂದ.
ಒಂದು ಶಬ್ದದಿಂದ ಕೃಷ್ಣ ಎಷ್ಟು ಹೇಳಿ ಚೆನ್ನಾಗಿ ಹೇಳುತ್ತಾನೆ. ಈ ದೇಹದ ಒಳಗೆ ನಾವು ನಿಂತವರು ರಾಜರಲ್ಲ, ಆಗುವುದಿಲ್ಲ. ಆರಾಮವಾಗಿ ನಿಂತ ಭಗವಂತ ಅಷ್ಟು ನೆನಪಿಕೊ ಅಂತ. ಭಗವಂತನಿಂದಾಗಿ ನಾವಿದ್ದೇವೆ, ಅವನ ಅಧೀನರಾಗಿ, ಅವನ ಪ್ರತಿಬಿಂಬರಾಗಿ, ಅವನ ನಿಯಮನದಲ್ಲಿ ನಮ್ಮ ಬದುಕು ಅಖಂಡವಾಗಿ ಕ್ಷಣ ಕ್ಷಣದಲ್ಲಿಯೂ ಪ್ರತಿ ವ್ಯಾಪಾರದಲ್ಲಿ ನಿಂತಿದೆ ಎನ್ನುವುದ ಒಂದೇ ಒಂದು ಏವಂ ಪುರುಷಂ ವೇತ್ತಿ ಅಂದ ಪ್ರಕೃತಿಂಚ. ಭಗವಂತ ಮಾತ್ರ ಅಲ್ಲ, ಲಕ್ಷ್ಮಿಯೂ ಇದ್ದಾಳೆ. ಯಾಕೆ, ಈ ದೇಹವೇ ಒಂದು ಪ್ರಕೃತಿ, ಜಡವಾದದ್ದು. ಗುಣೈಸ್ಸಹ ಇದರಲ್ಲಿ ಎಲ್ಲ ಇಂದ್ರಿಯಗಳು ಇವೆ. ಕೇವಲ ಒಂದು ದೇಹವನ್ನು ಬರೀ ನೋಡುವುದಲ್ಲ, ದೇಹದಲ್ಲಿ ಕಣ್ಣು, ಕಿವಿ ಇತ್ಯಾದಿ ಇಂದ್ರಿಯಗಳು, ಇಂದ್ರಿಯ ವ್ಯಾಪಾರಗಳು, ಶಬ್ದ ಸ್ಪರ್ಶ ರೂಪದ ಸಗಂಧಗಳು, ಅದರ ಮಾತ್ರೆಗಳು ಇವೆಲ್ಲ ಇದೆ. ಗುಣೈಸ್ಸಹ, ಗುಣೈಸ್ಸಹ ಪ್ರಕೃತಿ ಏವಂ ವ್ಯಕ್ತಿ, ಇದು ಎರಡನೇ ಗೆರೆ ಅರ್ಥ ಮಾಡುವಾಗ. ಅದಕ್ಕೆ ಚಕಾರ ಆಗಿತ್ತು, ಇದು ಎರಡು ವಾಕ್ಯಗಳ ಸಮುದಾಯಕ್ಕೆ ಚಕಾರ ಆಗಿತ್ತು. ಏವಂ ಪುರುಷಂ ವೇತ್ತಿ, ಆನಂತರ ಚ ಮತ್ತು ಏವಂ ಪ್ರಕೃತಿ ಗುಣೈಸ್ಸಹ ವೇತ್ತಿ. ಪ್ರಕೃತಿಯನ್ನು ಗುಣದೊಟ್ಟಿಗೆ ನೋಡಬೇಕು. ಗುಣತ್ರಯದ ಅಭಿಮಾನಿಯಾಗಿ ನಿಂತವಳು ಸತ್ವರಜಸ್ತಮಸ್ಸು ಗುಣಗಳು, ಸತ್ವರಜಸ್ತಮೋ ಗುಣಗಳಿಗೆ ಅಭಿಮಾನಿಯಾಗಿ ನಿಂತ ಶ್ರೀಭೂ ದುರ್ಗಾರೂಪಗಳು, ಅದರಿಂದ ಬಹುವಚನ ಗುಣೈಸ್ಸಹ ಪ್ರಕೃತಿ. ಮೂರು ಗುಣದ ಅಭಿಮಾನಿಯಾದ ಲಕ್ಷ್ಮಿಯನ್ನು, ಭಗವಂತನದ್ದು ಆತ್ಮತ್ವೇನ ಉಪಾಸನೆ. ಮತ್ತು ಬೇಕಾದರೆ ಭಗವಂತನಿಗೆ ಗುಣೈಸ್ಸ ಅಂದಾಗ ಬಹುವಚನ ಆಗಿದ್ದು ಸಚ್ಚಿದಾನಂದಾತ್ಮೇತಿ ಮಾನುಷಯಿಸ್ತು ಅಂತ. ಭಗವಂತ ನಿರ್ದುಷ್ಟನಾಗಿ ನನ್ನಲ್ಲಿದ್ದಾನೆ, ಪರಿಪೂರ್ಣವಾದ ಅರಿವಿನಿಂದ ಜ್ಞಾನಸ್ವರೂಪನಾಗಿ ಬಂದಿದ್ದಾನೆ, ಯಾವುದೇ ದೋಷಕ್ಕೆ ಬದ್ಧನಾಗದೆ ಆನಂದಮಯನಾಗಿದ್ದಾನೆ. ಮುಗಿತು, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಆಯ್ತು. ಹೀಗೆ ಭಗವಂತನ ಉಪಾಸನೆ ಮಾಡಬೇಕು. ಇದು ನಾಲ್ಕು ಮುಖ. ದೇವರು ಎಲ್ಲೆಡೆ ಇದ್ದಾನೆ, ನನ್ನೊಳಗೂ ಇದ್ದಾನೆ. ದೇವರು ಪರಿಪೂರ್ಣದ ಅರಿವಿನಲ್ಲಿದ್ದಾನೆ, ಸರ್ವಜ್ಞತಮನಾಗಿದ್ದಾನೆ. ಅವನು ಕೇವಲ ಜಡ ಅಲ್ಲ, ಚಿತ್ ಸ್ವರೂಪವನು, ಜ್ಞಾನರೂಪ, ಪ್ರಾಕೃತ ಇಲ್ಲದವ. ಭಗವಂತ ಆನಂದಮಯ, ದುಃಖ ಸ್ಪರ್ಶ ಇಲ್ಲ, ಎಲ್ಲವನ್ನೂ ಆನಂದಗೊಳಿಸುವವ, ನನ್ನ ಸ್ವಾಮಿ. ಇದು ನಾಲ್ಕು ಮುಖ್ಯ ಅಂತ, ನನ್ನ ಅಂತರ್ಯಾಮಿಯಾಗಿದ್ದಾನೆ ಅಂತ. ಇದು ನಾಲ್ಕು ಗುಣ ಪ್ರಧಾನವಾದದ್ದು. ಅದರಿಂದ ಗುಣೈಸ್ಸಹ ಭಗವಂತ ಸೃಷ್ಟಿ ಮಾಡುತ್ತಾನೆ, ನೋಡಿಕೊಳ್ಳುತ್ತಾನೆ, ಎಲ್ಲವನ್ನೂ ಮುಗಿಸ್ತಾನೆ, ಪ್ರತಿಯೊಬ್ಬನಿಗೆ ಯೋಗ್ಯತೆಯಿಂದ ಮೋಕ್ಷವನ್ನು ಕರುಣಿಸ್ತಾನೆ, ಜ್ಞಾನವನ್ನು ನೀಡುತ್ತಾನೆ, ಅಜ್ಞಾನದ ಕೊಳೆಯನ್ನು ತೆಗಿತಾನೆ, ಬಂಧನದ ಕತ್ತಲೆಯನ್ನು ತರಿತಾನೆ, ಮೋಕ್ಷವನ್ನು ಕರುಣಿಸ್ತಾನೆ. ಇದು ಗುಣೈಸ್ಸಹ ಪುರುಷಂ ಏವಮೇತ್. ಅಷ್ಟಗುಣೋಪಾಸನ ಇತ್ತು, ನಾಲ್ಕು ಆಯಿತು, ನಾಲ್ಕಕ್ಕೆ ಎಂಟು ಸೇರಿತು, ಹನ್ನೆರಡು ಆಯಿತು, ಇನ್ನೂ ಆಗಬಹುದಂತಾನೆ. ಇನ್ನೂ ಭಗವಂತನ ಗುಣಗಾನದ ಚಿಂತನೆ ಮಾಡಲಿಕ್ಕೆ ಭಗವಂತ ಕ್ಷಮಾ ಸಮುದ್ರ ಇದ್ದಾನೆ. ಎಲ್ಲ ತಪ್ಪುಗಳನ್ನು ತನ್ನ ನಾಮಸ್ಮರಣೆಯಲ್ಲಿ ಮನ್ನಿಸುತ್ತಾನೆ. ಅತಿ ಉದಾರನಾಗಿದ್ದಾನೆ, ಅತ್ಯಂತ ಸೌಂದರ್ಯ ಭರಿತನಾಗಿದ್ದಾನೆ. ಪಾದ ಸ್ಪರ್ಶದಿಂದ ದೋಷ ಕಳೆಯುವನಿದ್ದಾನೆ, ದೃಷ್ಟಿ ವಿಕ್ಷೇಪದಿಂದ ಬಂಧನವನ್ನು ಹರಿಸುವವನಿದ್ದಾನೆ. ಹೀಗೆ ಒಂದೊಂದೇ ಗುಣಗಳನ್ನು ಮತ್ತೆ ಉಪಾಸನೆ ಮಾಡಲಿಕ್ಕೆ ಬರುತ್ತೆ. ಇದು ಆಗತ್ತೆ, ಈ ಮಾಡ್ತಾ ಇರಲಿಕ್ಕೆ ಉಂಟು. ಹೀಗೆ ನೋಡಿಕೊಳ್ಳುವುದು ಒಂದು ಮುಖ. ಪ್ರಕೃತಿಯನ್ನು ಗುಣೈಸ್ಸಹ ಭಗವಂತನೇ ಅಧೀನನಲ್ಲಾಗಿ ತಿಳ್ಕೊ ಅಂತಾನೆ. ಗುಣ ಅಂದ್ರೆ ಅಪ್ರಧಾನ ಅಂತ ಅರ್ಥ. ಪ್ರಕೃತಿ ಅಂದ್ರೆ ಒಂದಲ್ಲ, ಎಲ್ಲವೂ ಪ್ರಕೃತಿ ತತ್ವವೇ. ಲಕ್ಷ್ಮಿ ಅಧೀನವಾಗಿರುವಂಥದ್ದು, ಪ್ರಕೃತಿ ವಿಕೃತಿಗಳು, ವಿಕೃತಿಗಳು ಇದೆಲ್ಲ ಬರ್ತದೆ. ಪ್ರಕೃತಿ ವಿಕೃತಯ ಸಪ್ತ ಅಂತ ಹಿಂದೆ ಹೇಳಿದ್ರು. ಮಹಾಭೂತಾನಿ ಅಹಂಕಾರ ಅಂತೆಲ್ಲ ಬಂದಾಗ ಸ್ವಲ್ಪ ವಿಕೃತಿ, ಸ್ವಲ್ಪ ಪ್ರಕೃತಿ, ಸ್ವಲ್ಪ ಪ್ರಕೃತಿ ವಿಕೃತಿ ಸೇರಿಕೊಂಡದ್ದೆಲ್ಲ ಪೂರ್ವವಾಗಿಯೂ ಸ್ಥೂಲ ಅಲ್ಲ, ಪೂರ್ವವಾಗಿಯೂ ಸೂಕ್ಷ್ಮ ಅಲ್ಲ, ಸೂಕ್ಷ್ಮ ಸ್ಥೂಲಗಳ ಸೃಷ್ಟಿಗಳು. ನಮ್ಮ ದೇಹದಲ್ಲಿ ಕಣ್ಣು ಹೊರಗಿದೆ, ಮನಸ್ಸು ಒಳಗಿದೆ. ಒಂದು ದೃಷ್ಟಿಯಿಂದ ಮನಸ್ಸು ಪ್ರಕೃತಿ ಆಗತ್ತೆ, ಕಣ್ಣು ವಿಕೃತಿ ಆಗತ್ತೆ. ಯಾಕೆಂದರೆ ಕಣ್ಣಿನ ಮೂಲಕ ಮನಸ್ಸು ನೋಡುತ್ತದೆ, ಆದರೆ ನೋಡಿದ್ದೆಲ್ಲವೂ ಮನಸ್ಸಿಲ್ಲದಿದ್ದರೆ ಕಣ್ಣಿಗೇನು ಕಾಣುವುದೇ ಇಲ್ಲ. ಅದನ್ನು ಕಣ್ಣು ಬರೇ ವಿಕೃತಿ. ಕಾಣಲಿಕ್ಕೆ ಕೆಲವೊಮ್ಮೆ ಕಣ್ಣು ಬೇಡ. ಇಲ್ಲಿ ಕೂತ್ಕೊಂಡು ನಾವು ಕಣ್ಣು ಮುಚ್ಚಿ ನನ್ನ ಮನೆ ನೋಡುವುದಿಲ್ವಾ? ನೋಡ್ತೇವೆ. ಹೇಗೋಯ್ತು, ಕಣ್ಣು ಇಲ್ಲೇ ಇದೆ, ನೋಡಿ ಆಗಿದೆ, ಮನಸ್ಸು ನೋಡಿತು. ಅದನ್ನು ಕಣ್ಣು ಬೇಡ ಕೆಲವೊಮ್ಮೆ, ಅದು ವಿಕೃತಿ. ನೋಡ್ತದೆ ಹೇಳಲಿಕ್ಕೊಂದು ಕಣ್ಣು ಅಷ್ಟೆ. ಹೀಗೆ ಮನಸ್ಸು ಪೂರ ಅಲ್ಲ, ಜೀವ ಅಲ್ವ ನೋಡೋದು. ಹಾಗಾದರೆ ಮನಸ್ಸು ವಿಕೃತಿ ಪ್ರಕೃತಿ, ಪ್ರಕೃತಿ ವಿಕೃತಿ. ಅದು 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 ಮನಸ್ಸು ಮಾಡಿದರೆ ಉಂಟು ನೋಡುವುದು, ನೋಡಿದರೆ ಅದಕ್ಕೆ ಗೊತ್ತಾಗುತ್ತೆ ನೋಡಿದೆ ಅಂತ. ಆದರೆ ಜೀವನಿಗೆ ಎಚ್ಚರ ಬೇಕಲ್ಲ. ಅವನು ಮನಸ್ಸಿನ ಬಾಗಿಲೇ ಹಾಕಿಬಿಟ್ಟಿದ್ರೆ ಅದು ಕಷ್ಟವೇ. ಮತ್ತೆ ಪ್ರವಚನ ಕೇಳುತ್ತಾನೆ ಉಂಟು, ಕಿವಿ ಇದೆ, ಶಬ್ದ ಇದೆ, ತರಂಗಗಳಿವೆ, ವಿಜ್ಞಾನ ಇದೆ, ಬಂದು ಬಡಿತದೆ, ಆದರೆ ಕೇಳುತ್ತಾನೇ ಇಲ್ಲ. ಯಾಕೆ, ಮನಸ್ಸು ಇದೆ, ಅವರೇನು ಮರಲರಲ್ಲ, ಮನಸ್ಸಿದೆ. ಎಲ್ಲಿ ಹೋಗಿದೆ ಅಂದರೆ ಜೀವ ಅದನ್ನು ಹೊರಗಾಕಿದ್ದಾನೆ, ಕಿವಿಯಿಂದ ಹೊರಗಾಕಿದ್ದಾನೆ ಮನಸ್ಸು. ಆದ್ದರಿಂದ ಕೇಳುವುದೇ ಇಲ್ಲ. ಶಬ್ದ ಕೇಳ್ತದೆ ರೀ, ಅರ್ಥ ಆಗುವುದಿಲ್ಲ. ಕೇಳುವುದಿಲ್ಲ ಅಂದರೆ ಶಬ್ದ ಕೇಳುವುದಿಲ್ಲ ಅಲ್ಲ,
ನಮಗೆ ಅಲ್ಲಿನ ಪ್ರವಚನ ಶಬ್ದ ಕೇಳ್ತಾ ಇಲ್ಲ, ಕೇಳ್ತಾ ಇದೆ, ಅರ್ಥ ಆಗ್ತಾ ಇಲ್ಲ, ಗಮನ ಕೊಡ್ತಾ ಇಲ್ಲ, ಮನಸ್ಸಲ್ಲಿ ಹೋಗ್ಲಿಲ್ಲ. ಶಬ್ದ ಕೇಳ್ತದೆ, ಶಬ್ದ ನನಗೂ ಕೇಳ್ತದೆ, ನಿಮಗೂ ಕೇಳ್ತದೆ, ನಿಮಗಿಂತ ಹೆಚ್ಚು ನನಗೆ ಕೇಳ್ತದೆ. ಯಾಕೆಂದ್ರೆ ಅದು ಹೊರಗಿನಿಂದ ಒಳಗೆ ಸೀದಾ ಬಂದಿದೆ, ನಿಮ್ಮನ್ನು ಮುಟ್ತಾ ಬರಲಿಲ್ಲ, ನೇರ ಬಂದಿದೆ, ನನ್ನನ್ನು ಮಾತಾಡಿಸ್ತಾ ಇದೆ. ಆದರೆ ನಿಮಗದು ಕೇಳದಂತೆ ನನ್ನ ಮಾತು ಕೇಳಿಸ್ತಾ ಇದೆ, ನಾನು ಮಾತಾಡಿಸ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ. ಹಾಗಾಗಿ ಮನಸ್ಸಿನ ವ್ಯಾಪಾರ ನೋಡಿ ಹೇಗಿದೆ. ಇದು ಪ್ರಕೃತಿ ವಿಕೃತಿ. ಈಗ ಅದು ಅತ್ತ ಪ್ರಕೃತಿಯಲ್ಲ, ಇತ್ತ ವಿಕೃತಿಯಲ್ಲ, ಅರ್ಧಂಬರ್ಧ. ಹಾಗಾದ್ರೆ ಜೀವ ಪ್ರಕೃತಿ, ಅದನ್ನೇ ಹೇಳಿದ್ರು ಅವರು ಪ್ರಕೃತಿಂಚ ಅಂದ. ಮತ್ತೆ ಕೇವಲ ಜೀವ ಅಲ್ಲ, ಜೀವನ ಅಭಿಮಾನಿಗಳಿದ್ದಾರೆ, ಅವನ ಮೇಲೆ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿದ್ದಾರೆ, ಅವರೆಲ್ಲ ದೇವತೆಗಳು ಬರ್ತಾರೆ, ಅವರನ್ನು ನಿಯಂತ್ರಣ ಮಾಡತಕ್ಕ ಲಕ್ಷ್ಮಿ ಇದ್ದಾಳೆ. ಹೀಗೆ ಗುಣೈಸ್ಸಹ ಅಂದಾಗ ಇತರ ತತ್ವಗಳೊಡನೆ ಅಂತ ಅರ್ಥ, ಎಲ್ಲರನ್ನು ಕರೆತನ್ನಿ ಅಂದ. ಹೀಗೆ ಪುರುಷ ಪ್ರಕೃತಿ ಎಲ್ಲ ಪ್ರಕೃತಿಯ ತತ್ವಗಳೊಟ್ಟಿಗೆ ಅಡಿಯಾಳಾಗಿ ನಿಂತ ಪುರುಷ ಜೀವ ಅವನನ್ನು ತಿಳ್ಕೊ ಅಂದ. ಅವನನ್ನು ಗುಣೈಸ್ಸಹ, ಅವನದ್ದೇ ಆದ ವಿಷಯ ಗುಣಗಳು, ಅವನದ್ದೇ ಆಗಿರತಕ್ಕ ಸ್ವಭಾವಗಳು, ಸತ್ವಾದಿ ಗುಣತ್ರಯದ ವ್ಯಾಪಾರಗಳು, ಅದನ್ನೆಲ್ಲ ಇಟ್ಟುಕೊಂಡ. ಈಗ ನೀನು ಜೀವನನ್ನು ತಿಳ್ಕೊ, ಜೀವನ ಗತಿ ಅರ್ಥ ಆಗ್ತದೆ. ಬುದ್ಧ್ವಾ ಜೀವಗತಿನ್ ಧೀರಃ ಮುಕ್ತ ಸಂಗಷ್ಟರೇ ದಿಹ ಅಂತ, ಎಲ್ಲಿದ್ದಾನೆ ಜೀವ ಅಂತ ಗೊತ್ತಾಗ್ತದೆ. ಅವನು ಯಾವುದೇ ರೀತಿಯಾದಂತಹ ಸ್ವಾತಂತ್ರ್ಯ ಇಲ್ಲ, ಗರ್ಭದ ಒಳಗೆ ಸೇರಿಕೊಳ್ಳುತ್ತಾನೆ, ಹೊರಗೆ ಬರಲಿಕ್ಕೆ ಆಗುವುದಿಲ್ಲ. ಹೊರಗೆ ಬಂದರೂ ಬದುಕು ಆಗಿಲ್ಲ, ಬೇಗ ಬರಬೇಕು ಖಂಡಿತ. ಅವನಿಗೆ ಬಂದ ಬದುಕುವುದು ಹೇಗೆ, ಬದುಕಲಿಕ್ಕೆ ಆಗುವುದಿಲ್ಲ. ಬರಬಾರದು ಖಂಡಿತ, ಬಾರದಿರ್ಲಿಕ್ಕೆ ಆಗುತ್ತೋ, ಒಳಗಿದ್ದುಕೊಂಡು ಬೆಳೆಯುವುದು ಹೇಗೆ, ಅದು ಆಗುವುದಿಲ್ಲ. ಬರದೇ ಉಪಾಯ ಇಲ್ಲ, ಬಂದರೆ ಬದುಕುವುದಿಲ್ಲ. ಈ ರೀತಿಯಾದ ವಿಷಮ ಪರಿಸ್ಥಿತಿ. ಬಂದ ನಂತರವೂ ಹೇಳುವಾಗಿಲ್ಲ, ಹೋಗುವವರೆಗೆ ಗೊತ್ತಿಲ್ಲ, ಯಾವತ್ತು ಹೋಗ್ತಾನೆ ಗೊತ್ತಿಲ್ಲ. ಕೆಲವು ಆಮ್ರೋಪಮ ಸರ್ವೆ ಅಂದರು, ಮಾವಿನ ಹಾಗೆ ಅಂತ, ಹುಟ್ಟುವಾಗಲೇ ಸಾಯಬಹುದು, ಬಾಲ್ಯದಲ್ಲಿಯೇ ಸಾಯಬಹುದು, ಬೆಳೆಯದೇ ಸಾಯಬಹುದು, ಕರಟಿ ಹೋಗ್ಬೋದು, ಅಂಗವೈಕಲ್ಯ ಬರಬಹುದು, ಯಾವ ರಸವೂ ಕೊಡದೆ ನೀರಸವಾಗಿರಬಹುದು, ಅಸ್ವರಸವಾಗಬಹುದು, ಗೊತ್ತಿಲ್ಲ ಅಂತಾನೆ. ಹಾಗಾಗಿ ಜೀವನ ಗತಿಯನ್ನು ನೋಡಿಯೇ, ಪುರುಷನ ಗತಿಯನ್ನು ನೋಡಿಯೇ, ಅವನ ವಿಕಾರದ ಬದುಕನ್ನು ನೋಡಿಯೇ, ಅವನ ಗುಣ ಅಂದ್ರದೆ, ಅವನು ಬದುಕುವ ಕಲೆ ಬದುಕುವ ರೀತಿಗಳನ್ನು ನೋಡಿಯೇ ಅರ್ಥ ಆಗಬೇಕು ಮನುಷ್ಯನಿಗಿದ್ದು ಬಿಟ್ಟು ಹೋಗಬೇಕು ಅಂತ. ಹೀಗೆ ಇದನ್ನೆಲ್ಲ ನೋಡಿ ಏವಂ ವೇತ್ತಿ ಅಂತಾನೆ. ಏವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣಿಸ್ಸಹ ಸರ್ವಥಾ ವರ್ತಮಾನೋಪಿ ನಥಭೂಯೋಪಿ ಜಾಯತ್. ಈ ರೀತಿಯಾಗಿ ಪರಮಾತ್ಮನನ್ನು, ಲಕ್ಷ್ಮಿಯನ್ನು, ಅಧೀನವಾಗಿರತಕ್ಕ ಇತರ ತತ್ವಗಳನ್ನು, ತದಧೀನವಾಗಿರತಕ್ಕಂಥ ಜೀವನನ್ನು, ಅವನ ವ್ಯಾಪಾರಗಳನ್ನು ಎಲ್ಲವನ್ನು ಸಹ ಯಾರು ಕೃಷ್ಣ ಹೇಳಿದ ನಾನು ಹೇಳಿದಂತೆ ತಿಳ್ಕೊಳ್ತಾರೆ ಅಂತಾನೆ. ಅಂಥವರು ಹೇಗಿದ್ರೂ ಆಗ್ಬೋದಯ್ಯ, ಬದುಕ್ತಾರೆ ಅಂತ ಎಲ್ಲಿ ಮೋಕ್ಷದಲ್ಲಿ ಅಂತ. ಸರ್ವಥಾ ವರ್ತಮಾನೋಪಿ ನಸಭೂಯೋಪಿ ಜಾಯ. ಅವನು ಹೇಗಿದ್ದರೂ, ಸರ್ವಥಾ ಅಂದರೆ ಎಲ್ಲ ಪ್ರಕಾರದಿಂದಲೂ, ವರ್ತಮಾನ ಎಲ್ಲ ಪ್ರಕಾರ ಅಂದ್ರೇನು, ಸಮ ಪ್ರಕಾರ, ವಿಷಮ ಪ್ರಕಾರ, ಸಮಾಸಮ ಪ್ರಕಾರ, ಹಾಗೆ ಚೆನ್ನಾಗಿದ್ದಾನೆ. ಶಾಸ್ತ್ರಕ್ರಮದಲ್ಲಿದ್ದಾನೆ, ಶಾಸ್ತ್ರಕ್ರಮದಲ್ಲಿದ್ದರೂ ಸರಿಯೇ, ಶಾಸ್ತ್ರಕ್ರಮದಲ್ಲಿಯೇ ಇಲ್ಲ, ಶಾಸ್ತ್ರಕ್ರಮದಲ್ಲಿಯೇ ಇಲ್ಲದಿದ್ದರೂ ಸರಿಯೇ, ಶಾಸ್ತ್ರಕ್ರಮದಲ್ಲಿ ಇದ್ದಾಗೆ ಇದ್ದಾನೆ ಹಾಗಾದರೂ ಪರವಾಗಿಲ್ಲ, ಶಾಸ್ತ್ರಕ್ರಮದಲ್ಲಿ ಇಲ್ಲದಾಗೇ ಇದ್ದಾನೆ ಹಾಗಾದರೂ ಪರವಾಗಿಲ್ಲ ಅಂತ. ಇದು ಅರ್ಥಗಳನ್ನು ಆ ಶಬ್ದವೇ ದುಡಿಸಿ ಹೇಳುತ್ತದೆ, ಬಹಳ ಚೆನ್ನಾಗಿದೆ. ಸರ್ವಥಾ ಒಂದು ಶಬ್ದ, ಎಲ್ಲ ಪ್ರಕಾರ, ತಾ ಎನ್ನುವುದು ಪ್ರಕಾರವಾಸಿ ಅಷ್ಟೆ, ಎಲ್ಲ ರೀತಿಯಿಂದಲೂ ಅಂತ. ವರ್ತಮಾನ ಅಂದರೆ ಇರುವವನು, ಅಪಿ ಅಂದರೆ ಅಸ್ವರಸ, ಎಲ್ಲ ರೀತಿಯಿಂದ ಇದ್ರೂ ಅನ್ನೋದು ಅಂತ ಅಸ್ವಾರಸ್ಯ, ಅದು ಇಟ್ಟುಕೊಳ್ಳುವ. ಸರ್ವಥ ಅವರ್ತಮಾನ ಆಗ್ತದೆ ಅದು ಪದ ವಿಂಗಡಣೆ ಮಾಡಿದರೆ, ಎಲ್ಲ ರೀತಿಯಲ್ಲಿ ಇಲ್ಲದವನು ಅಂತ. ಯಾವ ಪ್ರಕಾರದಲ್ಲೂ ಇಲ್ಲ, ಶಾಸ್ತ್ರ ಪ್ರಕಾರ ಇಲ್ಲ, ಲೋಕ ಪ್ರಕಾರ ಇಲ್ಲ, ಸಮಾಜ ಪ್ರಕಾರ ಇಲ್ಲ, ಅವನ ಯೋಗ್ಯತೆ ಪ್ರಕಾರ ಇಲ್ಲ, ಜಾತಿ ಪ್ರಕಾರ ಇಲ್ಲ, ಆಶ್ರಮ ಪ್ರಕಾರ ಇಲ್ಲ. ಸರ್ವಥಾ ಅವರ್ತಮಾನ, ಅದು ಒಂದು ಅರ್ಥ. ಸರ್ವಥಾ ಅವರ್ತಮಾನ ಇನ್ನೊಂದು ಅರ್ಥ ಅಲ್ಲಿ. ಸರ್ವಥಾ ವರ್ತಮಾನೋಪಿಯಿಂದ ಅವನು ಎಷ್ಟು ಪ್ರಕಾರದಿಂದ ಈ ಸಂಸಾರದಲ್ಲಿ ಸುತ್ತು ಬರ್ತಾನೆ ಇರಲಿ, ಬರುವವನೇ ಆಗಿರಲಿ, ಅಷ್ಟು ಮೂಟೆಯೇ ಮಾಡಿರಲಿ, ಯಾವತ್ತು ದೇವರ ಅರಿವು ಈ ರೀತಿಯಾಗಿ ಬಂತೋ ನಸಭೂಯೋಪಿ ಜಾಯತ್. ಇದು ಆಗು ಅವರ್ತಮಾನ ಅಂತ ಅರ್ಥ ಮಾಡಿದ್ರೂ ಆಗ್ತದೆ. ಸುತ್ತಿ ಸುಳಿತಾ ಇದ್ರೂ, ಸಂಸಾರದ ಮೂಟೆಯೊಟ್ಟಿಗೆ ಬಿದ್ದುಕೊಂಡಿದ್ರೂ, ಅಷ್ಟು ಬೇಕಾದಷ್ಟು ತಯಾರು ಮಾಡಿಕೊಂಡು ಬಂದಿದ್ರೂ, ಭಗವಂತನ ಅರಿವು ಬಂತೋ, ತದಧಿಗಮೇ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶೋ ಅಂತಾರೆ ತದುಪದೇಶ ಸೂತ್ರದಲ್ಲಿ ಚತುರ್ಥಾಧ್ಯಾಯ ಕೊನೆಗೆ ಹೊರಡುವ ಕಾರ್ಯಕ್ರಮ ಅಂದಾಗ ಗತಿ ಹೇಳುವಾಗ ಹೇಳುತ್ತಾರೆ.
ಯಾವತ್ತು ದೇವರ ಅರಿವು ಬಂತು ತದ ಅಧಿಗಮೇ, ದೇವರ ಅರಿವು ಅಧಿಕವಾದ ಜ್ಞಾನ ಅಧಿಗಮ ಆಗುವುದು. ಆಗಿಬಿಟ್ಟರೆ ದೇವರ ಉತ್ತಮದ ಜ್ಞಾನ ಉತ್ತಮತ್ವದ ಅರಿವು ನಮಗೆ ಉತ್ತಮವಾಗಿ ಚೆನ್ನಾಗಿ ಅಧಿಕವಾಗಿ ಬೇಕಾದಷ್ಟು ಯೋಗ್ಯತೆಯಿಂದ ಆಗಿಬಿಟ್ಟರೆ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶ. ಉತ್ತರ ಮತ್ತು ಪೂರ್ವ, ಮುಂದೆ ಮಾಡುವ ಮತ್ತೆ ಹಿಂದೆ ಮಾಡಿದ. ಪೂರ್ವ ಅಂದ್ರೆ ಹಿಂದೆ, ಉತ್ತರ ಅಂದ್ರೆ ಮುಂದೆ. ಅದರದ್ದು ಅಘ ಅಂದ್ರೆ ನಾ ಪಾಪ, ಅವುಗಳದ್ದು ಅಶ್ಲೇಷ ಮತ್ತೆ ವಿನಾಶ. ಅಶ್ಲೇಷ ಅಂದ್ರೆ ಮುಟ್ಟುವುದಿಲ್ಲ ಅಂತ, ವಿನಾಶ ಅಂದ್ರೆ ನಾಶ. ಉತ್ತರದ್ದು ಮುಟ್ಟುವುದಿಲ್ಲ, ಪೂರ್ವದ್ದು ನಾಶ ಆಗ್ತದೆ. ಉತ್ತರ ಪೂರ್ವ ಅಘಯೋ ಅಶ್ಲೇಷ ವಿನಾಶೋ. ಇದನ್ನು ಸೂತ್ರಗಳು ಹೇಳುವ ಕ್ರಮ ಇದು. ಮುಂದಿನ ಹಿಂದಿನ ಪಾಪಗಳ ಮುತ್ತುವಿಕೆ ಮತ್ತೆ ನಾಶ ಎರಡು ಆಗ್ತದೆ ಅಂದ್ಬಿಟ್ಟು, ಯಾವಾಗ ದೇವರ ಅರಿವು ಬಂದಾಗ. ತದಧಿಗಮೇ ಇದನ್ನು ಉಲ್ಲೇಖ ಮಾಡಿದ್ರು, ಇದನ್ನು ಹೇಳಿದ ಕೃಷ್ಣ. ಸರ್ವಥಾ ವರ್ತಮಾನೋಪಿ ಅಂದ, ಅವನು ಸುತ್ತುತ್ತಾನೇ ಇರಲಿ, ಈಗ ಸುತ್ತುತ್ತಾ ಇದ್ದೇವೆ ವರ್ತಮಾನದಲ್ಲಿ, ಮುಂದೆ ಕತೆ ಏನು ಗೊತ್ತಿಲ್ಲ, ಹಿಂದೆ ಮಾಡಿದ ರಾಶಿ ಅದಕ್ಕೆ ಅನುಗುಣವಾಗಿ ಓಡುವುದು, ಮುಂದಿನ ಕತೆ ಏನು ಈಗ ಮಾಡಿದ್ದಕ್ಕೆ ಗೊತ್ತಿಲ್ಲ, ಅದರಿಂದ ಮುಂದಿನದ್ದು ಮುಟ್ಟುವುದಿಲ್ಲ, ಹಿಂದಿನದ್ದು ಉಳಿಯುವುದಿಲ್ಲ ಅಂದ. ದೇವರು ಮಾಡುವ ಕ್ರಮ ಇದು, ಮೂರು ಮುಖ ಕರ್ಮದಲ್ಲಿ. ಅದನ್ನು ಇಲ್ಲಿ ಸೂಕ್ಷ್ಮವಾಗಿ ಕೊಟ್ಟಿದ್ದಾರೆ. ನಾವು ಮಾಡುವ ಕರ್ಮದ, ಈಗ ಇದ್ದೇವೆ ಬದುಕಿದ್ದೇವೆ ಸರಿ, ಕರ್ಮ ಮಾಡಿದ್ದೇವೆ ಸರಿಯೇ, ಯಾವುದು ಒತ್ತಾಯವೋ ಅಥವಾ ಇಷ್ಟವೋ ಅಥವಾ ಅನಿಷ್ಟವೋ ಅನಿವಾರ್ಯವೋ ಏನೋ ಅಂತೂ ಆಗಿದೆ. ಇದನ್ನು ಏನು ವಿಶ್ಲೇಷಣೆ ಮಾಡೋದಿಲ್ಲ ನಾವು, ಅಂತೂ ಆಗಿದೆ ಅಲ್ವಾ, ಆಗುವುದಕ್ಕೆ ಫಲ ಇದೆ ಇರಬೇಕು. ಈಗ ನಮಗೆ ಸಿಗುವುದಿಲ್ಲ, ಪೂರ ಸಿಗಲಿಕ್ಕೆ ಆಗುವುದಿಲ್ಲ, ಪೂರ ಸಿಗುವಷ್ಟು ನಮಗೆ ಆಯುಷ್ಯವೂ ಇಲ್ಲ. ಆದ್ದರಿಂದ ಬೇಕು ಇನ್ನೊಂದು ಜನ್ಮ, ಬೇಕು ಬರುವ ಜನ್ಮಗಳಲ್ಲಿ. ಈಗ ಮಾಡಿದ್ದರ ಪುಣ್ಯವೋ ಪಾಪವೋ ಸುಖವೋ ದುಃಖವೋ ಒಳಿತೋ ಕೆಡುಕೋ ತಿನ್ನಲಿಕ್ಕೆ ನಾವು ಬರಬೇಕು ಅಂತ ಇಷ್ಟಪಟ್ಟಿದ್ದೇವೆ, ಬರ್ತೇವೆ. ಈಗ ಮಾಡುವಾಗ ಹಿಂದೆ ಮಾಡಿದ್ದರ ರಾಶಿ ಇಲ್ಲವೋ ಉಂಟಪ್ಪ ಗೊತ್ತಿಲ್ಲ, ಎಷ್ಟುಂಟೋ ಗೊತ್ತಿಲ್ಲ, ಅದರದ್ದು ಇದೊಂದು ಶೇಷ ಅಷ್ಟೆ. ಆದ್ದರಿಂದ ನಮ್ಮದು ಹಿಂದೆ ಮಾಡಿದ್ದರ ರಾಶಿಗೆ ಸಂಚಿತ ಅಂತೇವೆ, ಸಂಚಯನ. ಒಟ್ಟು ಮಾಡಿತ್ತು, ಗಂಟು ಮೂಟೆ ಕಟ್ಟಿದ್ದು, ಈಗ ಕೋಟಿ ಕೋಟಿ ಕಟ್ಟಿಡ್ತಾರಲ್ಲ ಅದು, ಅದು ಸಂಚಿತ. ಅದು ಖಾಲಿಯಾಗದಿದ್ರೆ ಇವ ಯಾವತ್ತೂ ಈ ದೇಶದಿಂದ ಖಾಲಿ ಆಗೋದಿಲ್ಲ, ಮತ್ತೆ ಮತ್ತೆ ಉಡ್ತಾನೆ ಇರ್ತಾನೆ. ಸಂಚಿತ ಖಾಲಿ ಆಗಬೇಕು. ಒಟ್ಟು ಮಾಡಿದ್ದು ತಿನ್ನಬೇಕು ಅಂತ ಒಟ್ಟು ಮಾಡಿದ್ದಾನೆ, ತಿನ್ಲಿಕ್ಕೆ ಆಗ್ತಾ ಇಲ್ಲ, ಈಗಲೇ ತಿಂದು ಮುಗಿಸ್ಲಿಕ್ಕಿಲ್ಲ, ಅದು ಅಷ್ಟು ಒಟ್ಟಾಗಿದೆ ಗೊತ್ತುಂಟವ, ಈಗ ತಿನ್ಲಿಕ್ಕೆ ಆಗೋದಿಲ್ಲ ಅಂತ. ಇನ್ನು ನಾಳೆ ಬರಲಿಕ್ಕೂ ಹೇಳಿ ಆಗಿದೆ, ಆದೇಶ ಮಾಡಿ ಆಗಿದೆ, ಆದೇಶ ಅಂದ್ರೆ ಆರ್ಡರ್ ಮಾಡಿ ಆಗಿದೆ. ಇನ್ನೆಷ್ಟೋ ಬಂದು ಮುತ್ತಲಿಕ್ಕೆ ಉಂಟು, ಹೊರಟಾಗಿದ್ದಾವೆಲ್ಲ, ಬರಲಿಕ್ಕೆ ಸೇರಿವೆ, ಬರ್ತದೆ. ಈಗ ನಾವು ಮಾಡಿದ್ದಕ್ಕೆ ಮುಂದೆ ಆಗ್ತದೆ ನಮಗೆ ಗೊತ್ತಿದೆ, ಅದು ಉತ್ತರ, ಅದು ಆಗಾಮಿ ಬರುವುದು ಅಂತ. ಆಗಾಮಿ ಬರಲಿಕ್ಕೆ ತಯಾರಿದೆ, ಸಂಚಿತ ತಿನ್ಲಿಕ್ಕೆ ಕಾಯ್ತಾ ಇದೆ ನಾನಿದ್ದೇನೆ ಅಂತ. ಈಗ ಈಗ ಪ್ರಾರಬ್ಧ ಕರ್ಮ ತಿಂತ ಇದ್ದೆ, ಇದಕ್ಕೆ ಪ್ರಾರಬ್ಧ ಅಂತ ಕರೆಯುವುದು, ತಮಾಷೆ ಮಾಡ. ಪ್ರಾರಬ್ಧ ಅಂದ್ರೆ ಆರಂಭ ಮಾಡಿದ್ದು ಅಂತ ಇಷ್ಟೇ, ಅದೀಗ ಬೈವ ಶಬ್ದ ಆಗಿದೆ, ನಿನ್ನ ಪ್ರಾರಬ್ಧ ಅಂತಾರೆ. ಪ್ರವಚನಕ್ಕೆ ಬಾ ಹೇಳಿದ್ರೆ ಹೋಟೆಲಿಗೆ ಕೂತಿದ್ದಾನೆ ಅಂತೇವೆ ನಾವು, ಪ್ರಾರಬ್ಧ ಅಂತೇವೆ. ಅದೇ ಅವನು ನಮಗೆ ನಿನ್ನ ಪ್ರಾರಬ್ಧ, ಪ್ರವಚನ ಕೂತಿದ್ದಿ ಮಂಗ ಅಲ್ಲಿ ತಿನ್ಲಿಕ್ಕೆ ಬರೋ ಬಿಟ್ಟು ಅಂತಾನೆ. ಅವ ನಮಗೆ ಬೇಕು, ಇಬ್ಬರಿಗೂ ಹೇಳುದು ಒಂದೇ ಪ್ರಾರಬ್ಧ, ಇಬ್ಬರು ತಯಾರಿಗೆ ಮಾಡಿದ್ದು, ಆರಂಭ ಮಾಡಿದ್ದೆ, ಚೆನ್ನಾಗಿ ಆರಂಭ ಮಾಡಿದ್ದೆ. ಯಾಕೆ ಮುಂದೆ ಒಳ್ಳೆಯದನ್ನು ತಿನ್ಲಿಕ್ಕೋ ಕೆಟ್ಟದ್ದು ತಿನ್ಲಿಕ್ಕೋ ಅಷ್ಟು, ಇದು ಪ್ರಾರಬ್ಧ. ತಿಂತಾ ಇದ್ದೇವೆ, ಅದು ದೀರ್ಘಕಾಲದ ಪ್ರಾರಬ್ಧ, ಹುಟ್ಟಿನಿಂದ ಸಾಯಿವರೆಗೂ ಪ್ರಾರಬ್ಧವೇ. ಇದರದ್ದು ಮತ್ತೆ ಬಾಕಿ ಉಳಿದ್ರೆ ಅದು ಆಗಾಮಿ, ಬಹಳ ತಡವಾಗಿಯೂ ಆಗಾಮಿ. ಕೆಲವೊಮ್ಮೆ ಪ್ರಾರಬ್ಧದ ಮೂಟೆ ದೊಡ್ಡದಿರ್ತದೆ, ಅಂದ್ರೆ ಸಣ್ಣ ಮೂಟೆ ವಿಷಯ ನಾನು ಹೇಳಿದೆ. ಪ್ರಾರಬ್ಧವೇ ಸುಮಾರು 300 ಜನ್ಮದ್ದು ಇರ್ತದೆ ಇಟ್ಕೊಳ್ಳುವ, 1 ಗಂಟೆ 300 ಜನ್ಮದ ಪ್ರಾರಬ್ಧ. ಅದರಲ್ಲಿ 27ರಲ್ಲಿ ನಾವಿದ್ದೇವೆ ಈಗ, ಇನ್ನು ಅಷ್ಟು ಉಂಟು ಮಾರೆ, ಇನ್ನು 273 ಬಾಕಿ ಉಂಟು. ಇದು ಪ್ರಾರಬ್ಧ ಅಂದ್ರೆ ಪ್ರಾರಬ್ಧದ ಗಂಟು ಕೆಲವರದ್ದು ಸಣ್ಣದಿರ್ತದೆ, ಕೆಲವರು ಪ್ರಾರಬ್ಧ ಮೂಟೆಯು ದೊಡ್ಡದಿರ್ತದೆ. ಅವ್ರಿಗೆ ಖುಷಿ ಇರ್ತದೆ, ಇಷ್ಟು ದೊಡ್ಡ ಮೂಟೆ ಕಟ್ಟಿಕೊಂಡು ಪ್ರಾರಬ್ಧದಲ್ಲಿ ಬರ್ತಾರೆ. ಅಂಥವರಿಗೆ ಇನ್ನು ನೋಡಿ 300 ಗಂಟು ಒಂದು ನಾನು ಪ್ರಾರಬ್ಧ ಅಂತ ಬಿಚ್ಚಿ ಕೂತಿದ್ರೆ ತಿನ್ನಲೇಬೇಕು, ಇನ್ನು 273 ಸರ್ತಿ ಬರಬೇಕು. ಅಲ್ಲಿಗೆ ಪ್ರಾರಬ್ಧ ಕೊನೆ ಆಯಿತು. ಆ 273 ಬರುವ ಮುಂಚೆಯೇ ಈಗಲೇ ದೇವರ ಅರಿವಾಯಿತು. ಏವಂ ವ್ಯಕ್ತಿ ಪುರುಷಂ ಕೃಷ್ಣ ಹೇಳಿದ, ಇದನ್ನು ಯಾರು ಚೆನ್ನಾಗಿ ತಿಳ್ಕೊಳ್ತಾರೆ ಅವರು ಇನ್ನು ಹುಟ್ಟಿ ಬರುವುದಿಲ್ಲ ಅಂತ. ಹೌದು, ಇನ್ನು ಹುಟ್ಟಿ ಬರುವುದಿಲ್ಲ ಅಂದ್ರೆ ಆಗಾಮಿಯಲ್ಲಿ ಇಲ್ಲ, ಈ ಬಾಕಿ ಇದ್ದದ್ದು ಮುಗಿಸ್ಬೇಕು. ಇದಕ್ಕೆ ದೇವರು ಹೊಣೆ ಅಲ್ಲ. ಹೇ ದೇವರು ಗೊತ್ತಾಯ್ತಲ್ಲ, ಗೊತ್ತಾಯ್ತು, ಗೊತ್ತಾದ್ರೆ ಈ ಗಂಟು ಬಿಚ್ಚಿ ಆಯ್ತಲ್ಲ ನೀನು ಗಂಟು ಮೊಟ್ಟೆ ಕಟ್ಟಿಕೊಂಡು, ಅದು ಒಂದು ಬಿಡು ಅಂತಾನೆ ದೇವರು. ಅದನ್ನ ಪ್ರಾರಬ್ಧ ಸವೆಯುವುದಿಲ್ಲ, ಉತ್ತರ ಪೂರ್ವ ಆಗಯೋ ಅಶ್ಲೇಷ ವಿನಾಶ.
ಯಾಕೆಂದ್ರೆ ಈಗ ಸತ್ತ ಸತ್ತಂದ್ರೆ ಯಾವುದೋ ಒಂದು ಮನುಷ್ಯನ ಇನ್ನೊಂದು ಯಾವುದೋ ಜನ್ಮ ಬಂತು, ದರೋಡೆಕೋರನಾದ, ಕೊಲೆಗಾರನಾದ, ಎಂತ ಮಾಡಿದ್ರು ಅವನಿಗೆ ಗಂಟು ಕಟ್ಟುವುದಿಲ್ಲ. ಯಾಕೆ ಅದು ಉತ್ತರ. ಆದರೆ ಬರಬೇಕಾದ 273 ಜನ್ಮವನ್ನು ಮಾತ್ರ ಅವನು ಬರಲೇಬೇಕು. ನಾಯಿ ಇರಲಿ, ದರೋಡೆಕೋರ ಇರಲಿ, ಇನ್ಯಾವುದೇ ನೀಚ ಜನ್ಮ ಇರಲಿ, ಅಯ್ಯ ದೇವರ ದರ್ಶನ ಆಗಿದೆ, ಅವರು ಅಪರೋಕ್ಷ ಜ್ಞಾನಿಗಳು ಎಲ್ಲ ಆಗಿದೆ, ಆದರೆ ಅಭಿಭವ ಆಗಿದೆ, ಈಗ ಬರಲೇಬೇಕು ಅಂತಾನೆ. ಅದನ್ನು ತಪ್ಪಿಸ್ಲಿಕ್ಕೇ ಇಲ್ಲ ಅಂತಾನೆ. ಎಂಥ ವ್ಯಕ್ತಿಯಾಗಿದ್ರೂ ಪ್ರಾರಬ್ಧ ಮೂಟೆಯನ್ನು ಅನುಭವಿಸಲೇಬೇಕು. ಮತ್ತೆ ಆಗ ಮಾಡಿದ ತಪ್ಪಿಗೆ ದರೋಡೆಕೋರನಾಗಿ ಬರುವ ಜನ್ಮದಲ್ಲಿ ಮಾಡಿದ, ಏನು ಮಾಡುವ, ಅದು ಸೇರುವುದಿಲ್ಲ. ಯಾವತ್ತು ಬಂದ ತಕ್ಷಣ ಕಾಯುವುದಷ್ಟೇ, ಸೇರ್ಪಡೆ ಆಗೋದಿಲ್ಲ, ಗಂಟಿನಲ್ಲಿ ಸೇರ್ತದೆ, ಅದು ಆಗಾಮಿ ಅದಿಲ್ಲ. ಮತ್ತೆ ಮಾಡಿದ್ದುಂಟಲ್ಲ, ಇದು ಒಂದೇ ಗಂಟು ಬಿಚ್ಚಿದ್ದು, ಇಂಥದ್ದು ಸುಮಾರು ಹಾಕಿದ್ದಾನು, ಅಂಥದ್ದು 150-200 ಏನೋ ಗಂಟು ಮೂಟೆ ಇದೆ ದೊಡ್ಡ ದೊಡ್ಡದು, ಅದು ಎಲ್ಲ ಒಂದೊಂದರಲ್ಲಿ ಎಷ್ಟೆಷ್ಟು ಗೊತ್ತಿಲ್ಲ. ಅದೆಲ್ಲ ಸಂಚಿತ, ಅದನ್ನು ದೇವರು ನಾಶ ಮಾಡಿ ಬಿಡ್ತಾನೆ, ಸುಟ್ಟಾಕಿ ಬಿಡ್ತಾನೆ. ಯಾಕೆ ಇನ್ನು ಬೇಡ ಅಂತಾಯ್ತು, ದೇವರಿಗೆ ಗೊತ್ತಾಯಿತು. ಆದರೆ ಬಿಚ್ಚಿದ್ದು ಮಾತ್ರ ಉಣ್ಲಿಕ್ಕೆ ಬೇಕು. ಬಿಚ್ಚಿದ ಬುತ್ತಿಯನ್ನು ತಿನ್ನದ ಉಪಾಯ ಇಲ್ಲ, ಕಟ್ಟಿಕೊಂಡು ಬಂದದ್ದನ್ನು ಎಸೀಲಿಕ್ಕೆ ಬರ್ತದೆ, ಮುಂದೆ ಮಾಡುವುದನ್ನು ನಿಲ್ಲಿಸ್ಲಿಕ್ಕೂ ಆಗ್ತದೆ. ಹೀಗೆ ಪ್ರಾರಬ್ಧ ಸಂಚಿತ ಆಗಾಮಿ ಅದನ್ನು ಉಲ್ಲೇಖ ಮಾಡಿದಲ್ಲಿ ಕೃಷ್ಣ. ಏವಂ ವ್ಯಕ್ತಿ ಪುರುಷಂ ಪ್ರಕೃತಿಂಚ ಗುಣೈಸ್ಸಹ ಸರ್ವಥಾ ವರ್ತಮಾನೋಪಿ, ಅದಕ್ಕೆ ಹೇಳಿದ್ದು ಇಲ್ಲಿ ತಿರುಗುತ್ತಿದ್ದರೂ ನಸಭೂಯೋಪಿ ಜಾಯಿತು, ಇಲ್ಲಿ ತಿರುಗುವ ವರ್ತಮಾನದಲ್ಲಿ ಏನುಂಟು ಪ್ರಾರಬ್ಧ ಅದನ್ನು ಮಾತ್ರ ಅವನು ಅನುಭವಿಸ್ತಾನೆ, ಮತ್ತೆ ಇಲ್ಲ ಅಂತ. ಮತ್ತೆ ಅಂದರೆ ಆಗಾಮಿ ಇಲ್ಲ ಅಂತ. ನಸ ಭೂಯ, ಅದಕ್ಕೆ ಭೂಯ ಶಬ್ದ ಆಗಿತ್ತು. ನಸ ಅಭಿಜಾಯತೆ ಸಾಕವನು, ಮತ್ತೆ ಹುಟ್ಟುವುದಿಲ್ಲ ಸಾಕಿತ್ತು. ನ ಜಾಯತೆ ಸಾಕು, ಇದ್ಯಾವುದು ಹಾಕದೆ ನೋಡಿ, ನಸ ಜಾಯತೆ ಸಾಕು, ಮತ್ತೆ ಅವನು ಬರುವುದಿಲ್ಲ. ನ ಜಾಯತೆ ಸಾಕು, ಸಹ ಅಂದರೆ ಅವನು, ಅದು ಹಾಕದೆ ನಸ ಭೂಯ ಅಂತಾಗಿದ್ದ. ಮತ್ತೆ ಮತ್ತೆ ಅಂದರೆ ಎಂದದು, ಪ್ರಾರಬ್ಧ ಮುಗಿದ ನಂತರ ಅಂತ ಅರ್ಥ. ಮತ್ತೆ ನಾನು ಮತ್ತೆ ಬರ್ತೇನೆ, ನೀವು ಹೋಗಿ ಅಂದರೆ ಮತ್ತೆ ನಿಮ್ಮೊಟ್ಟು ಮತ್ತೆ ಬರ್ತಾನೆ, ನಮ್ಮ ಬೆನ್ನೆಯಿಂದ ಅಂತ ಅರ್ಥ ಅಲ್ಲ. ನಮ್ಮ ಬೆನ್ನೆಯಿಂದ ಬರುವುದಾದ್ರೆ ಮತ್ತೆ ಯಾಕೆ ಬೇಕು, ಆಯಿತು ಹೋಗು ಒಟ್ಟಿಗೆ ಅಂತಾನೆ. ಅದ್ ಮುಂದೋಗಿ ಬಂದೆ ಅಂತಾನೆ. ಅದಲ್ಲ ಮತ್ತೆ ಬರ್ತೇನೆ ಅಂದರೆ ಅದು ನಾಳೆ ಹೋಗಿ ಬರುವ ವರ್ಷವೂ ಆಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ ಅಂದು, ಅದೆಲ್ಲವೂ ಮತ್ತೆ ಅಂದ ಕೃಷ್ಣ. ಭೂಯ ಅಂದ, ಮತ್ತೆ ಅಭಿಜಾಯತೆ ಅಂದ, ಹುಟ್ಟಲಿಕ್ಕಾಗಿ ಹುಟ್ಟುವುದಿಲ್ಲ ಅಂದ. ಈ ಲೆಕ್ಕ ಇಟ್ಟರು, ದೇವರು ಹೇಳಿದ ಹುಟ್ಟುವುದಿಲ್ಲ ಅಂತಲ್ಲ, ಮತ್ತೆ ಬಂದ ಅಲ್ಲವ, ಹುಟ್ಟಿದ್ದಂತ ಆಗಿದಲ್ಲ. ಕೇಳಿದರೆ ಇದು ಹುಟ್ಟು ಲೆಕ್ಕಕ್ಕಿಲ್ಲದ ಹುಟ್ಟು. 273 ಬಾರಿ ಏನು ಮತ್ತೆ ಬರ್ತಾನೆ, ಬಂದರೂ ಬಾರದಾಗೆ. ಯಾಕೆ, ದೇವರು ಸಿಕ್ಕಿಯಾಗಿದೆ ಅವನಿಗೆ, ಈಗ ಎಂತ ಮಾಡಿದ್ರು ಅದಕ್ಕೆ ಸರ್ವತಾ ವರ್ತಮಾನೋಪಿ ಅಂದ. ಎಂತ ಬಂದ್ರೇನು, ದೇವರ ವಿಷಯ ಗೊತ್ತಾಯ್ತೋ, ಪ್ರಾರಬ್ಧ ಮೂಟೆ ದೊಡ್ಡದಿದ್ರು ಒಂದಲ್ಲ ಒಂದು ದಿನ ಹೋಗುವುದು ಖಾತ್ರಿ ಆಗಿಲೇ ಇಲ್ಲ ಅವನಿಗೆ. ಬರಬೇಕಾದ್ದು ಬಂದಾಗಿದೆ, ದೇವರು ಸಿಕ್ಕಿಯಾಗಿದೆ, ಗೊತ್ತಿಲ್ಲ ಆಗಿಕೊಳ್ಳಿ ಪರವಾಗಿಲ್ಲ, ಗೊತ್ತಿಲ್ಲದಿದ್ದು ದೇವರಿಗೆ ಗೊತ್ತುಂಟಲ್ಲ, ಇವ ದೇವರನ್ನು ನೋಡಿದ್ದಾನೆ ಅಂತ, ಮುಂದೇನು ಆದ್ರಿಂದ ಮುಂದೆ ಹೋಗ್ತದೆ ಅಂತ. ಅದಕ್ಕೆ ಹೇಳಿತ್ತು, ಭಗವದೆಚ್ಚರಾದವನು ಏನು ಮಾಡಿದರೂ ಪರವಾಗಿಲ್ಲ. ಅದನ್ನು ಇಲ್ಲಿ ಕೃಷ್ಣ ಹೇಳಿದ್ದಾನೆ, ಸರ್ವತಾ ವರ್ತಮಾನೋಪಿ, ಹೇಗೆ ಬದುಕಿದರೂ ಅವನು ಮತ್ತೆ ಹುಟ್ಟಿ ಬರುವುದಿಲ್ಲ ಎನ್ನುವ ರೀತಿ ಅನುವಾದ ಆಗ್ತದೆ. ಆಗಿದೆ, ಮನ್ನಂಜಿಯವರು ಹಾಗೆ ಅನುವಾದ ಮಾಡಿದ್ದಾರೆ. ಸರ್ವತಾ ವರ್ತಮಾನೋಪಿ ಎನ್ನುವ ಶಬ್ದಕ್ಕೆ ಒಂದು ಚಂದದ ಅನುಭವ ಅದು, ಅನುವಾದ ಅದು. ಹೇಗೆ ಬದುಕಿದರೂ ಮತ್ತೆ ಹುಟ್ಟುವುದಿಲ್ಲ, ಮತ್ತೆ ಹುಟ್ಟಿ ಬರುವುದಿಲ್ಲ. ಹಾಗಾದ್ರೆ ಹೇಗೆ ಬದುಕಬಹುದು ಅಂತ ಕೃಷ್ಣ ಹೇಳಿದಂತಾಗಿ ಹೋಗುತ್ತೆ. ಅವನು ಹೇಳಿದ ಅದಕ್ಕೆ ಹೇಗೆ ಬದುಕಿದರು ಅಂದರೆ ಪ್ರಾರಬ್ಧದ ರಾಶಿಯಲ್ಲಿ ಹೇಗೆ ಬದುಕಿದರು, ಮುಂದೆ ಅಂದಿಯಾಗಿ ಬಂದ, ಏನು ಮಾಡುವ ಪ್ರಾರಬ್ಧ ಹಾಗೆ ಹೇಳಿಕೊಂಡು ಈಗಲೇ ಅಂದಿಯಾಗಿ ಬದುಕುವುದಲ್ಲ. ದೇವರು ಹೇಳಿದ್ದಾನೆ ಹೇಗೆ ಬದುಕಿದರು ಪರವಾಗಿಲ್ಲ ಅಂತ, ಅದನ್ನು ಈಗಲೇ ಅಂದಿಯಾಗಿ ಏನೇನೋ ತಿನ್ನುವುದು, ಈಗಲೇ ದರೋಡೆಕೋರನಾಗಿ ಯಾರ್ಯಾರನ್ನ ತಲೆ ಒಡೆಯುವುದು, ಅರ್ಥ ಆಗಲಿಲ್ಲ. ಮುಂದಿನ ಪ್ರಾರಬ್ಧದ ಸವೆತಕ್ಕೋಸ್ಕರ ಬರುವ ಎಚ್ಚರಗೊಂಡ ನಂತರವೂ ಇರುವ ಯಾವುದೇ ಜನ್ಮಗಳಲ್ಲಿ ಹೇಗೇ ಇದ್ದರೂ ದರೋಡೆಕೋರನಾಗಿ ಹುಟ್ಟಿದವ ದರೋಡೆ ಮಾಡ್ತಾನೆ ಮಾಡಿದ, ಏನ್ ಮಾಡುವ ಅಂದ್ರೆ ಅದಕ್ಕೆ ಹೇಳಿದ್ ಹೇಗೆ ಬದುಕಿದರು ಅವನು ಮತ್ತೆ ಹುಟ್ಟು. ಮತ್ತೆ ಅಂದ್ರೆ ಆ ಕರ್ಮದಿಂದ ಆದ ಏನೊಂದು ಕರ್ಮ ತಂತ್ರ ಇದೆ, ಕೊಂಡಿ ಇದೆ ಅಥವಾ ಸರಪಳಿದೆ, ಅದು ಅವನನ್ನು ಮುಟ್ಟುವುದಿಲ್ಲ, ಅದು ಕುಣಿಕೆ ಆಗುವುದಿಲ್ಲ, ಅವನು ಕುತ್ತಿಗೆ ಬೀಳುವುದಿಲ್ಲ ಅಂತ. ಆಗ ಮಾಡಿದ ಅನ್ಯಾಯಕ್ಕೆ ಲೆಕ್ಕ ಇಲ್ಲ, ಅದನ್ನು ದೇವರು ಮಾಫಿ ಮಾಡ್ತಾನೆ, ಬಿಟ್ಟುಕೊಡ್ತಾನೆ, ಅದನ್ನು ಹೇಳಿದ್ದು. ಆಗಾಮಿಗೆ ಸಂಸ್ಪರ್ಶ ಇಲ್ಲ ಅಂದದ್ದು, ಕರ್ಮ ಏನಾಗುವುದಿಲ್ಲ, ಆಗಾಮಿಯನ್ನು ದೇವರು ಮುಟ್ಟದಂತೆ ಮಾಡ್ತಾನೆ, ಅಶ್ಲೇಷ, ಅವನನ್ನು ಅದು ಆಲಿಂಗನ ಮಾಡುವುದಿಲ್ಲ, ಅವನ ಹತ್ತಿರ ಸುಳಿಯುವುದಿಲ್ಲ, ಹಾಗೆ ದೇವರ ವ್ಯವಸ್ಥೆ. ಇದಾದ ಹಿಂದಿನದಕ್ಕೆ ಆದರೆ ಬೆಂಕಿ ಹಾಕ್ಬೋದು, ರಾಶಿಟ್ಟ ಗಂಟನ್ನು ಕೂಡಲೇ ಬಿಸಾಡ್ಬೋದು, ವಿಸರ್ಜನೆ ಮಾಡ್ಬೋದು, ಗಂಟು ಮೊಟ್ಟೆ ಎಲ್ಲ ತಗೊಂಡೋಗಿ ಅದನ್ನು ಹೊಳೆ ಹಾಕಿಯ ಅಂತ ವಿಷ್ಣುದೂತ ದೇವರು ಹೇಳಿಬಿಟ್ರೆ ಹಾಕಿಬಿಡ್ತಾನೆ ಮುಗುದೇ. ಹಾಗೆ ಬಹಳ ಸುಂದರವಾಗಿ ಅದರ ವಿನಾಶ, ಇದರ ಅಶ್ಲೇಷ, ಇದನ್ನು ಉಲ್ಲೇಖ ಮಾಡಲಿಕ್ಕೆ ಭೂಯ ಮತ್ತೆ ಅಭಿ. ಅಭಿ ಅಂದರೆ ಹಿಂದಿನಾಗಿ ಹುಟ್ಟುವುದಿಲ್ಲ, ನ ಅಭಿಜಾಯತೆ,
ಸುತ್ತಲೂ ಹುಟ್ಟಿದಂತೆ ಹುಟ್ಟುವುದಿಲ್ಲ, ಯಾರಿಗೂ ಅಂಟಿಕೊಳ್ಳದೆ ಇರ್ತಾನೆ ಅಂತ. ಹುಟ್ಟಿದ್ದು ಲೆಕ್ಕಕ್ಕೆ ಬರುವುದಿಲ್ಲ, ಯಾವತ್ತು ಹುಟ್ಟಿದ, ಯಾಕೆ ಹುಟ್ಟಿದ, ಯಾರಿಗಾಗಿ ಹುಟ್ಟಿದ, ಏನಾಯಿತು, ಆ ಕರ್ಮದಿಂದ ಯಾರಿಗೆ ಸಂಪತ್ತನಾಯಿತು, ಯಾರಿಗೆ ಲಾಸ್ ಆಯಿತು, ಎಲ್ಲಿ ತೊಂದರೆ ಬಂತು, ಯಾವುದೇ ಲೆಕ್ಕಕ್ಕಿಲ್ಲ. ಅದನ್ನ ಅಭಿತಃ ನಜಾಯತೆ, ಹುಟ್ಟಿದ್ದಾನೆ ಅವನ ಪ್ರಾರಬ್ಧಕ್ಕನುಗುಣವಾಗಿ ದೇವರಿಗೆ ಮಾತ್ರ ಲೆಕ್ಕ, ಎಷ್ಟಾಯಿತು 273 ಭಾಗ್ಯ, ಹತ್ತು ಮುಗೀತು, 20 ಮುಗೀತ ಅಷ್ಟೇ, ಇನ್ಯಾರಿಗೂ ಅದರ ತಂದ್ರ ಲೆಕ್ಕಾಚಾರ ಇಲ್ಲ. ಅಂದ ಜಾಯತೆ ಅಭಿಜಾಯತೆ ಎನ್ನುವ ವ್ಯತ್ಯಾಸ, ನ ಜಾಯತೆ ನ ಅಭಿಜಾಯತೆ ಎನ್ನುವುದಕ್ಕೆ ವ್ಯತ್ಯಾಸ. ಹುಟ್ಟುವುದರಿಂದ ಲೆಕ್ಕದ ಹುಟ್ಟುವೂ ಇಲ್ಲ, ಸುತ್ತಮುತ್ತಲು ಹುಟ್ಟಿದಾಗೆ ಎಲ್ಲರೂ ಹುಟ್ಟಿದಾಗೆ ಎಲ್ಲರ ಲೆಕ್ಕಾಚಾರದಂತೆ ಅಲ್ಲ, ಹುಟ್ಟಿದ್ದರಿಂದ ಇನ್ನೂ ಹುಟ್ಟಲಿಕ್ಕೆ ಇಲ್ಲ ಎನ್ನುವುದೇ ಇವನು ಹುಟ್ಟು. ಅದನ್ನ ಪ್ರಾರಬ್ಧ ಮುಗಿಬೇಕು, ಅಷ್ಟು ಕಾಯಬೇಕು. ಅದು ಅಷ್ಟೇ ಉಂಟು, ನಾನು ಸುಮ್ಮನೆ ಲೆಕ್ಕ ಹೇಳಿದೆ 273 ಅಂತ, ಅದು 273 ಲಕ್ಷವೂ ಆಗ್ಬೋದು ಗೊತ್ತಿಲ್ಲ, ಅದು ಒಂದೆರಡರಲ್ಲಿ ಮುಗಿಲಿಕ್ಕೂ ಸಾಕು ಸಂಖ್ಯೆ ಪ್ರಾರಬ್ಧ. ಓ ಈಗ ದೇವರು ನಮ್ಗೆ ಗೊತ್ತಾಯ್ತಲ್ಲ, ಇನ್ನು ಬರುವ ಜನ್ಮದಿಂದ ಇಲ್ಲ. ಓ ಆಚಾರ್ಯ ಹೇಳಿದ ಲೆಕ್ಕ ಒಂದು 273ಕ್ಕಿಂತ ಇಲ್ಲ ಕಾಣ್ತದೆ, ಅದಿಲ್ಲ, ಅವರವರ ಗಂಟು ಮೂಟೆ ಎಷ್ಟು ದೊಡ್ಡದು ಯಾರಿಗೆ ಗೊತ್ತು. ಬರುವಾಗ ಆದಷ್ಟು ಕಡಿಮೆ ಕಟ್ಟಿಕೊಂಡು ಬಂದರೆ ಸುಲಭ, ಬೇಗ ಬಿಚ್ಚಿಲಬಹುದು, ಬೇಗ ಮುಚ್ಚಿಲಬಹುದು, ಬೇಗ ಕಚ್ಚಲಬಹುದು, ಅವುಗಳು ನಾವೋ ನಮ್ಮನ್ನು ಅವುಗಳು. ಆದರೆ ದೊಡ್ಡ ದೊಡ್ಡ ಗಂಟು ಮೂಟೆ ಆದಾಗ ಕಚ್ಚುವುದು ಕಷ್ಟ, ಬಿಚ್ಚುವುದು ಕಷ್ಟ, ಅದನ್ನು ಮೆಚ್ಚುವುದು ಇನ್ನೂ ಕಷ್ಟ, ಹಂಚಲಿಕ್ಕಂತೂ ಆಗುವುದೇ ಇಲ್ಲ. ಇನ್ನೇನು ಮಾಡುವ, ನಾವೇ ಅದರಲ್ಲಿ ಸೋತು ಹೋಗ್ತೇವೆ ಕೆಲವೊಮ್ಮೆ. ಅದಾಗದಂತೆ ಆಗಲಿಕ್ಕೋಸ್ಕರ ಆದಷ್ಟು ಕಡಿಮೆ ಗಂಟು ಮಾಡಿ, ಮಾತಿನಲ್ಲಾಗಲಿ ಮನಸ್ಸಿನಲ್ಲಾಗಲಿ ದೇಹದಲ್ಲಿ ಆಗಲಿ ಮತ್ತೊಬ್ಬರ ಸಂಪರ್ಕವನ್ನು ಕಡಿಮೆ ಮಾಡಿದಷ್ಟು ಗಂಟು ಮೂಟೆ ಹಗುರಾಗ್ತದೆ. ಯಥೋ ಯಥೋ ನಿವರ್ತೇತ ವಿಮುಚ್ಚೇತ ತತಸ್ತತಃ ಅಂತ. ಆದಷ್ಟು ಯಾರನ್ನು ಹಚ್ಚಿಕೊಳ್ಳದ ಬದುಕು ನಮ್ಮ ಗಂಟನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ, ಹಗುರ ಮಾಡಲಿಕ್ಕೆ ತುಂಬ ಇಷ್ಟ ಆಗತ್ತೆ. ಅದನ್ನು ಕೃಷ್ಣ ಹೇಳಿಕ್ಕೋಸ್ಕರ ನ ಅಭಿಜಾಯತೆ, ಅಭಿ ಅಂದ್ರೆ ಅಭಿತಃ ಅಂದ, ಎಲ್ಲರನ್ನೂ ಹಚ್ಚಿಕೊಂಡು ಬದುಕುವುದುಂಟಲ್ಲ ಅದು ಎಲ್ಲರೂ ಬಿಡುವುದಿಲ್ಲ. ಅವರಿಗೋಸ್ಕರ ನಾವಿದ್ದೇವೆ, ಇವರಿಗೋಸ್ಕರ ನಾವಿದ್ದೇವೆ ಅಂತ ಎಲ್ಲಿ ನೋಡಿದ್ರು ನಾವು ಯಾರ್ಯಾರಿಗೋಸ್ಕರ ಇರ್ತೇವೆ ಅಂತ. ನಮಗೋಸ್ಕರ ಇಲ್ಲ, ದೇವರಿಗೋಸ್ಕರ ಖಂಡಿತ ಇಲ್ಲ. ಯಾರಿಗಾರಿಗೋಸ್ಕರವೋ ನಾವು ಬದುಕುವುದಾಗುತ್ತೆ, ಯಾರ್ಯಾರಿಗೋಸ್ಕರವೋ ಬದುಕಿನ ಧರ್ಮವನ್ನು ಮಾಡುವುದಾಗ್ತದೆ. ಯಾವುದೋ ಧರ್ಮಗಳಿರಲಿ ನಮ್ಮದು, ಯಾರಿಗೋಸ್ಕರವೂ ಆಗುತ್ತದೆ. ಅದಾಗದಂತೆ ಆಗಲಿಕ್ಕೆ ನಾ ಅಭಿತಃ ಜಾಯತೆ ಅಂತ. ಈ ಶಬ್ದಗಳ ಭಾರ ನೋಡಿದಾಗ ಕರ್ಮತಂತ್ರದ ರಾಶಿಗಳನ್ನೆಲ್ಲ ಬಹಳ ಚೆನ್ನಾಗಿ ಹೇಳಲಿಕ್ಕೆ ಬರುತ್ತೆ. ಅದರ ವಿಶ್ಲೇಷಣೆಯನ್ನು ಚಿಂತನೆಯನ್ನು ಮಾಡಿದ್ದು ಉಂಟು, ಇಲ್ಲ ಅಲ್ಲ, ಅದನ್ನು ಮುಟ್ಲಿಕ್ಕೆ ಹೋದವರಿದೆ. ಬಾಣದ ವ್ಯವಸ್ಥೆಯನ್ನು ಬರೆದದ್ದೇ ಇಲ್ಲಿ ಶಂಕರರು. ಬಿಟ್ಟ ಬಾಣ ಮುಟ್ಟುವುದು ಖಾತ್ರಿ, ಆದರೆ ಯಾರೋ ವೈರಿಂದ ತಿಳ್ಕೊಂಡಿದ್ದೇವೆ, ಹೊಡೆದಿದ್ದೇವೆ. ಈಗ ಯಾರೋ ಹೇಳಿದ, ಅವ ಅಲ್ಲಯ್ಯ ಇನ್ನೊಬ್ಬ ಬೇರೆ ಅಂತ. ಏನು ಮಾಡುವ, ಈಗ ಹೊಡೆದಾಯ್ತಲ್ಲ, ಬಿಲ್ಲಿನಿಂದ ಹೊರಟು ಹೋಗಿದೆ ಬಾಣ, ಗೊತ್ತಾಯ್ತು ಅಲ್ಲ ಅಂತ ಕಿವಿಯಲ್ಲಿ ಹೇಳಿದ, ಎಳೆದು ತರಲಿಕ್ಕೆ ನಮಗೆ ಆಗುವುದಿಲ್ಲ, ಚುಚ್ಚುವುದಂತೂ ಚುಚ್ಚುತ್ತದೆ, ಆದರೆ 10 ತಂದಿದ್ದೇವೆ ನಾವು ಹೊಡಿಲಿಕ್ಕೆ, ಅದನ್ನು ಬಿಸಾಡ್ಬೋದು. ಅವಲ್ಲ ಅಂತ ಗೊತ್ತಾದ ಇನ್ನು 9 ಹೊಡೆಯುವುದಿಲ್ಲ. ಮತ್ತೆ ಇನ್ನೂ ಹೇಳಿದ್ದೇವೆ, 10 ಬಗ್ಗದಿದ್ರೆ ಮತ್ತೆ 100 ಕಟ್ಟು ತೆಗಿಬೇಕು ಅಂತ ಹೇಳಿದ್ದೇವೆ, ಅದು ತರದೇ ಇರ್ಬೋದು. 100 ತರಲಿಕ್ಕೆ ಇಲ್ಲ, 10 ಎಸಲಿಕ್ಕೆ ಉಂಟು, ಆದರೆ ಬಿಟ್ಟದ್ದೊಂದು ಮಾತ್ರ ಮುಟ್ಲಿಕ್ಕೆ ಉಂಟು, ಅದು ಪ್ರಾರಬ್ಧ ಮುಟ್ಟುತ್ತೆ, ಆಗಾಮಿ ಬರಲ್ದು ಸಂಚಿತ ಎಸೆಯಬಹುದು. ಈ ರೀತಿಯಾದ ಒಂದು ದೃಷ್ಟಾಂತ ಇಷ್ಟು ಸಮರ್ಪಕ ಕೊಟ್ಟಿಲ್ಲ, ಅಲ್ಲಿ ನೀವು ಓದ್ಲಿಕ್ಕೆ ಹೋದ್ರೆ ಅರ್ಥ ಆಗೋದಿಲ್ಲ, ಆದ್ರೂ ಹೇಳಲಿಕ್ಕೆ ಹೋದದ್ದು ಒಂದು ಅರ್ಥ ಆಗ್ಬೋದು. ಆ ರೀತಿಯಾಗಿ ವಿಶ್ಲೇಷಣೆ ಮಾಡಿದ್ದು ಕರ್ಮತ್ರಯದ ಬಗ್ಗೆ, ತಪ್ಪು ತಪ್ಪಾಗಿ ಮಾಡಿದ್ದು ಇದೆ ಅಲ್ಲಿ. ತ್ರಿಜನ್ಮದ ಬಗ್ಗೆ ಮಾತಾಡಿದ್ದಾರೆ, ಬಹಳ ತಪ್ಪೇ ವಿಷಯ ಮಾಡಿದ್ದಾರೆ. ಆದ್ರೆ ಏನಾದರೂ ಕೃಷ್ಣನ ಅಭಿಪ್ರಾಯ, ಭಗವಂತನ ಅರಿವು ಪ್ರಧಾನ, ಭಗವಂತನನ್ನು ಗುಣಾತ್ಮಕವಾಗಿ ಅರಿಯುವುದು ಇನ್ನೂ ಪ್ರಧಾನ. ಗುಣ ಇದೆ ಭಗವಂತನಲ್ಲಿ, ನಿರ್ಗುಣ ಅಂತ ಅರಿಯುವಲ್ಲ. ಆದರೆ ಎಲ್ಲ ಗುಣೋಪಾಸನೆ ಆಗುವುದಿಲ್ಲ, ಆದ್ರಿಂದ ಎಷ್ಟು ಬೇಕೋ ಅಷ್ಟರಲ್ಲಿ ಆಗುತ್ತೆ. ಅದರಿಂದ ಗುಣಚಿಂತನೆ ಅಪ್ರಧಾನ, ದೇವರ ಚಿಂತನೆ ಪ್ರಧಾನ. ಅದರಲ್ಲಿ ಪುರುಷತ್ವದ ಚಿಂತನೆ, ಪುರಾಸಹ ಮೊತ್ತ ಮೊದಲಿದ್ದದ್ದು ಅವನೇ, ನನ್ನ ಒಳಗೂ ಅವನಿದ್ದಾನೆ, ನನ್ನ ಎಲ್ಲ ದೇಹದ ಒಳಗೂ ಅವನು ಬರಲಿಕ್ಕಿದ್ದಾನೆ, ಎಲ್ಲ ಜನ್ಮದಲ್ಲಿಯೂ ಭಗವಂತ ಬರ್ತಾನೆ, ಬರಲೇಬೇಕು, ಆನಂದಮಯನಾಗಿ ನನ್ನಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಎನ್ನುವ ಪ್ರಧಾನವಾದ ಅರಿವು, ಅದರೊಟ್ಟಿಗೆ ಇತರ ಗುಣಗಳ ಚಿಂತನೆಗಳ ಒಟ್ಟಿಗೆ ಮಹಾಲಕ್ಷ್ಮಿಯನ್ನು, ಅವಳಿಂದ ನಿಯಮ್ಯವಾಗಿರತಕ್ಕ ಗುಣತ್ರಯವನ್ನು, ಅದರಿಂದ ಬರತಕ್ಕ ನಮ್ಮ ಸಾತ್ವಿಕ ರಾಜಸ ಭಾವದ ಏರುಪೇರುಗಳನ್ನು, ಸ್ವಭಾವಕ್ಕನುಗುಣವಾಗಿ ನಮ್ಮ ಚರ್ಯೆಯನ್ನು, ವ್ಯವಹಾರವನ್ನು, ಜೀವನ ಅಸ್ತಿತ್ವವನ್ನು, ಜೀವ ಎಲ್ಲರ ಅಧೀನನಾಗಿ ನಿಂತ ವ್ಯವಸ್ಥೆಯನ್ನು, ಇಷ್ಟನ್ನೆಲ್ಲ ಯಾರು ಈ ರೀತಿಯಾಗಿ ಚೆನ್ನಾಗಿ ತಿಳ್ಕೊಳ್ತಾನೆ, ಅವನು ಖಂಡಿತವಾಗಿಯೂ ತನ್ನ ಪ್ರಾರಬ್ಧದ ನಾಶದ ಕೊನೆಯಲ್ಲಿ ಮತ್ತೆ ಹುಟ್ಟಿ ಬರುವುದಿಲ್ಲ, ಮೋಕ್ಷವನ್ನು ಖಂಡಿತ ಪಡೆಯುತ್ತಾನೆ ಅಂತ ಕೃಷ್ಣ ಪ್ರಕೃತಿ ಪುರುಷ ತತ್ವದ ಚಿಂತನೆಗೆ ಅರ್ಜುನ ಬಹಳ ಆಸೆ ಪಟ್ಟದ್ದಕ್ಕೆ ಫಲಕಥನದೊಂದಿಗೆ ಎಲ್ಲ
ಯಹ ಯತ್ ಪ್ರಭಾವಶ್ಚ ಅಂತ ಅವನು ಯಾರು, ಅವನು ಎಂಥವನು, ಅವನ ಯೋಗ್ಯತೆ ಏನು, ಅವನ ಹಿರಿತನ ಏನು ಎಲ್ಲ ಹೇಳುತ್ತೇನೆ ಅಂದ. ಸುಮ್ಮನೆ ಕೇಳಿದ ಅರ್ಜುನನಿಗೆ ಕೃಷ್ಣನೇ ಹೆಚ್ಚುವರಿ ಪ್ರಶ್ನೆ ಹಾಕಿಕೊಂಡ. ಅಷ್ಟೇಯ, ಅವನು ಯಾರು, ಎಲ್ಲಿಂದ, ಹೇಗೆ, ಯಾಕೆ ಎಲ್ಲ ಹೇಳುತ್ತೇನೆ ಅಂದ. ಅದರಿಂದ ಭಗವಂತನ ಮಹಿಮೆಯ ಒಟ್ಟಿಗೆ ಭಗವಂತನ ಚಿಂತನೆ. ದೇವರು ಅಂದ ತಕ್ಷಣ ಗುಣ ಇಲ್ಲದ ದೇವರ ಚಿಂತನೆ ಮಾಡಲಿಕ್ಕೆ ಬರುವುದಿಲ್ಲ, ತದ್ರೂಪನಾದ್ದರಿಂದ. ಉಳಿದ ವಸ್ತುವಿನಲ್ಲಿ ಹಾಗಲ್ಲ, ಅದನ್ನು ಬಿಟ್ಟಿಡಲಿಕ್ಕೆ ಬರ್ತದೆ. ಹಾಗಾಗಿ ಭಗವಂತನನ್ನು ಬಹಳ ಸುಂದರವಾಗಿ ಗುಣಸ್ವರೂಪನನ್ನಾಗಿ ತಿಳಿಸುತ್ತಾ ಪುರುಷನ ಆರಮ್ಯವನ್ನು, ಅಲ್ಲಿನ ಪರಮೋಚ್ಚವಾದ ಲಾಭ ಮೋಕ್ಷವನ್ನು ಕೃಷ್ಣ ತಿಳಿಸಿದ. ಶ್ರೀಕೃಷ್ಣಾರ್ಪಣಮಸ್ತು.